श्री गुरवे नमः। कस्तूरी तिलकं ललाटपटले पक्षस्थले कौस्तुभं नासाग्रे नवमौक्तिकं करतले वेणुकरे कंकणं सर्वांगे हरिचंदनं सुललितं कंठे च मुक्तावली गोपस्त्री परिवेष्टितो विजयते गोपाल चूड़ामणि। वंशी विभूषित करान्नवनीरदाभात् पीतांबरादरुण बिंब फलाधरोष्ठात् पूर्णेन्दु सुंदर मुखादरविंद नेत्रात् कृष्णात् परं किमपि तत्त्वमहं न जाने ओम नारायण नारायण। कथम ऋक्षतु प्रश्न माड्ता इद्दाने, कथम रुक्मरी पुत्राय प्रादाद्दुहितरं युधि कृष्णेन परिभूतस्तं हन्तुं रन्ध्रं प्रतीक्षते। एतदाख्याहि मे विद्वन्द्विषोर्वैवाहिकं पथि मितः अनागतमतीतं च वर्तमानमतीन्द्रियं विप्रकृष्टं व्यवहितं सम्यक् पश्यन्ति योगिनः। ಉದ್ಧವನ್ ಕೇಳ್ತಾನೆ ಶ್ರೀಕೃಷ್ಣನಿಗೆ, ಧಾರಣ ಕಯಾ ಧಾರಣೆಯ ಕಾಸ್ವಿತ್ ಕಥಂಸಿತ್ ಸಿದ್ಧಿರುಚ್ಚ ಅಚ್ಯುತ ಕತಿವಾ ಸಿದ್ಧಯೋ ಬ್ರೂಹಿ ಯೋಗಿನಾಂ ಸಿದ್ಧೋ ಭವಾನ್. ಸಿದ್ಧಿಗಳು ಎಷ್ಟಿವೆ, ಅದು ಯಾವ ಧ್ಯಾನ ಮಾಡಿದ್ದರೆ, ಧ್ಯಾನ ಅಂದರೆ ಒಂದು 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 ಏಕಾಗ್ರತಾ ಪೂರ್ವಕ ಸಾಧನೆ, ಯಾವ ಧ್ಯಾನ ಜಪ ಮಾಡಿದ್ದರೆ ಯಾವ ಸಿದ್ಧಿ ಬರುತ್ತದೆ, ಅದಕ್ಕೆ ಭಗವಂತನ ಹೇಳ್ತಾನೆ ಸಿದ್ಧಯೋ ಅಷ್ಟಾದಶ, 18 ಸಿದ್ಧಿಗಳಿವೆ. ಪ್ರೋಕ್ತ ಧಾರಣ ಧಾರಣಾಯೋಗ ಪಾರಗೈಹಿ, ಧಾರಣ ಎಂಬುದು ಅದೇ ಒಂದು ಧ್ಯಾನದ ಮೊದಲನೆಯ ಹಂತಕ್ಕೆ ಧಾರಣ ಹೇಳ್ತಾರೆ. ಆ ಧ್ಯಾನ ಮಾಡ್ತಾ ಇದ್ದರೆ 18 ಸಿದ್ಧಿಗಳು ಬರುತ್ತವೆ. ತಾಸಾಂ ಅಷ್ಟೌ ಪ್ರಧಾನಾಹ ದಶೈವ ಗುಣಹೇತವ, ಅದರಲ್ಲಿ ಎಂಟು ಎಂಬುದು ಪ್ರಧಾನವಾಗಿವೆ. ಇವರು ಹೇಳ್ತಾರೆ 8 ಸಿದ್ಧಿಗಳು ಪ್ರಧಾನವಾಗಿವೆ, 10 ಮಾತ್ರ ಸತ್ವಗುಣವು ಹೆಚ್ಚಾಗಿದ್ದರೆ ಮಿಕ್ಕ ಸತ್ವಗುಣ ಬರುತ್ತವೆ, 8 ಮಾತ್ರ ಇನ್ನೂ ಪ್ರಧಾನವಾಗಿವೆ. 8+10 ಅಲ್ಲವೇ 18. ಅದು ಒಂದೊಂದು ಹೇಳ್ತಾನೆ ಯಾವುದು ಅಂದರೆ, ಅಣಿಮಾ ಮಹಿಮಾ ಮೂರ್ತೇರ್ ಲಘಿಮಾ ಪ್ರಾಪ್ತಿರಿಂದ್ರಿಯೈ ಪ್ರಾಕಾಮ್ಯಂ ಶ್ರುತಿದೃಷ್ಟೇಶು ಶಕ್ತಿ ಪ್ರೇರಣ ಮೇಷಿತಾ ಎಂದು. ಅಣಿಮಾ ಮಹಿಮಾ ಲಘಿಮಾ ಇವೇನೋ ಶಾರೀರಿಕ ಸಿದ್ಧಿಗಳಂದರೆ ಶರೀರ ಮಟ್ಟದಲ್ಲಿ ಇರುವುದು. ಅಣಿಮಾ ಅಂದರೆ ಶರೀರವು ಸಣ್ಣದಾಗುವುದು, ಮಹಿಮಾ ಅಂದರೆ ಶರೀರವು ದೊಡ್ಡದಾಗುವುದು, ಮತ್ತು ಲಘಿಮಾ ಅಂದರೆ ಶರೀರವು ಹಗುರವಾಗುವುದು. ಈ ಅಣಿಮಾ ಲಘಿಮಾ ಅಣಿಮಾ ಮಹಿಮಾ ಮೂರ್ತೇರ್ ಲಘಿಮಾ ಇವು ಯಾವುವು ಅಂದರೆ ಶರೀರ ಮಟ್ಟದ ಸಿದ್ಧಿಗಳು. ಅದಕ್ಕೋಸ್ಕರ ಇವುಗಳನ್ನು ಶಾರೀರಿಕ ಸಿದ್ಧಿ ದೇಹ ಸಿದ್ಧಿ ಎಂದು ಹೇಳುತ್ತಾರೆ.
ಮಿಕ್ಕ ಮಿಕ್ಕದು ನೋಡಿ. ಇಂದ್ರಿಯ ಸಿದ್ಧಿ ಏನಂದರೆ ಪ್ರಾಪ್ತಿ. ಇಂದ್ರಿಯ ಮಟ್ಟದಿಂದ ಒಂದು ಸಿದ್ಧಿ ಇರುತ್ತದೆ, ಅದು ಪ್ರಾಪ್ತಿ. ಈಗ ಲೌಕಿಕ ಪಾರಲೌಕಿಕ ಏನದು ಇಂದ್ರಿಯ ಈ ಪ್ರಾಕಾಮ್ಯಂ ಶ್ರುತದೃಷ್ಟೇಶು ಅಂದರೆ ಇಹಲೌಕಿಕ ಪರಲೌಕಿಕ ದೂರ ಪದಾರ್ಥಗಳನ್ನು ನೋಡುವುದು ಅದು ಪ್ರಾಕಾಮ್ಯ ಹೇಳ್ತಾರೆ. ಇಹಲೋಕವಾಗಲಿ ಮೇಲಿನ ಲೋಕ ಸ್ವರ್ಗಲೋಕದಲ್ಲಿ ಪಿತೃಲೋಕದಲ್ಲಿ ದೂರದಲ್ಲಿರುವ ವಸ್ತುಗಳನ್ನು ನೋಡುವುದನ್ನು ಪ್ರಾಕಾಮ್ಯಂ ಹೇಳುತ್ತಾರೆ. ಅದೇ ಪ್ರಕಾಮಿ ಪ್ರಾಕಾಮ್ಯಂ ಸಿದ್ಧಿ ಶ್ರುತದೃಷ್ಟೇಶು ಅಂದರೆ ಕೇಳಿಸ್ತದೆ ಕಂಡು ಬರ್ತದೆ ಎರಡೂ ಆಗುತ್ತವೆ. ಶಕ್ತಿ ಪ್ರೇರಣಮೇಷಿತ ಮತ್ತು ಮಾಯಾ ಹೃಸ್ಕೆ ಕಾರ್ಯೋಂಕಿ ಇಚ್ಛಾನುಸಾರ ಸಂಚಾತಿ ಕರ್ಣ ಈಶಿತ. ಈಶಿತ ಅನ್ನೋದು ಇನ್ನೊಂದು ಶಕ್ತಿ ಪ್ರೇರಣಮೇಷಿತ ಅಂದರೆ ತನ್ನ ಸಂಕಲ್ಪಕ್ಕೆ ಅನುಗುಣವಾಗಿ ವಸ್ತುಗಳನ್ನು ಬದಲಾಯಿಸುವುದು ಪರಿವರ್ತನೆ ಮಾಡುವುದು ಇದೆಲ್ಲ ಈಶಿತ ಹೇಳ್ತಾರೆ. ಮತ್ತು ಐದನೆಯದು ಯಾವುದು ವಿಷಯಗಳಲ್ಲಿ ಇದ್ದರೂ ಅದಕ್ಕೆ ಅಂಟುಕೊಳ್ಳದೇ ಇರುವುದು ವಶಿತ ಹೇಳುತ್ತಾರೆ. ಕಾಮಾವಸಾಯಿತ ಅಂತೆ. ಇನ್ನೊಂದೇನದು ಕಾಮಾವ ಯತ್ಕಾಮಸ್ತ ತದವಸ್ಯತಿ ಗುಣೇಶು ಅಸಂಗೋ ವಶಿತ ಯತ್ಕಾಮ ತದವಸ್ಯತಿ. ಇನ್ನೊಂದೇನು ವಶಿತ ನಂತರ ಅಂದರೆ ಯಾವುದು ಬೇಕು ಅನಿಸುತ್ತದೋ ಅದು ಪಡ್ಕೊಳ್ತಾನೆ. ಇದು ಬೇಕು ಅನಿಸಿದರೆ ಅದು ಬಂದುಬಿಡ್ತದೆ. ಯಾವುದು ಬೇಕಂದರೆ ಅದು ಬಂದುಬಿಡ್ತದೆ. ಇದಕ್ಕೆ ಏನು ಹೇಳುತ್ತಾರೆ, ಇದರ ಹೆಸರೇನು ವಶಿತ. ಹೆಸರುಗಳು ಏನೇನೋ ಮಾಡಿಬಿಡ್ತಾರೆ ಯಾರಿಗೆ ಅರ್ಥವಾಗದಂತೆ. ಈಶಿತ ವಶಿತ ಕಾಮಾವಸಾಯಿತ. ಕಾಮಾವಸಾಯಿತ ಅಂದರೆ ಅದೇನು ಹೇಳ್ತಾರೆ ಅಲ್ಲ, ಕಾಮಾವಸಾಯಿತಕ್ಕಿನ್ನೊಂದು ಹೆಸರಿದೆ. ಸಂಕಲ್ಪಾದೇವ ಸಮುತ್ತಿಷ್ಠಂತಿ ಅಲ್ಲೇನೋ ಬೇರೆ ಮಾತು ಹೇಳಿದೆ. ಹೆಸರುಗಳು ಬದಲಾಯಿಸ್ತಾರೆ ಅದಕ್ಕಾಗಿ ಒಬ್ಬರಿಗೆ ಅರ್ಥವಾಗಲ್ಲ. ಅದಕ್ಕೇನು ಹೇಳ್ತಾರೆ ಇದುಗಳೆಲ್ಲ ಸಿದ್ಧರನ್ನು ಕೇಳಬೇಕು, ಅವರಿಗಿರುತ್ತದೆ ನೆನಪು, ನಮಗೆ ಅದೇನು ನೆನಪು ಇರಲ್ಲ. ತನ್ನ ಸಂಕಲ್ಪದಿಂದ ಯಾವುದು ಬೇಕಂದರೆ ಅದು ವಸ್ತು ಬಂದುಬಿಡ್ತದೆ. ಅದಕ್ಕೆ ಹೆಸರೇನು ಮತ್ತೆ ನೋಡಿ ಹೇಳ್ತೀನಿ. ಅನೂರ್ಮಿಮತ್ವಂ. ಈಗ ಇದು ಅಲ್ಲದೆ ಇದು ಎಷ್ಟು, ಇವು ಎಂಟು ಆಯಿತಲ್ಲವೇ, ಇವು ಎಂಟು ಸಿದ್ಧಿಗಳಾಯಿತು. ಇವು ಅಲ್ಲದೆ ಇನ್ನೂ ಇವೆ, ಇನ್ನೂ ಹತ್ತು ಇವೆ. ಅನೂರ್ಮಿಮತ್ವಂ ಅನೂರ್ಮಿಮತ್ವಂ ದೇಹೇಸ್ಮಿನ್ ದೂರಶ್ರವಣ ದರ್ಶನಂ. ಓ ಇದೇನಪ್ಪ, ಹಿಂದೆ ಹೇಳಿದ್ದನಲ್ಲ. ಓಹೋ, ಹಿಂದೆ ಏನೋ, ಹಿಂದೆ ಒಂದು ಸಿದ್ಧಿ ಹೇಳಿದ್ದಾರೆ, ಇಹಲೋಕ ಪರಲೋಕದಲ್ಲಿರುವ ವಸ್ತು ಯಾವುದು ಬೇಕಂದರೆ ಅದು ದರ್ಶನ ಮಾಡಿಕೊಳ್ತಾರೆ, ಹಿಂದೆ ಹೇಳಿದ್ದೀವಿ. ಈಗ ಇನ್ನೊಂದಿದೆ ನೋಡಿ. ಮೊದಲು ಹಸಿವು ಬಾಯಾರಿಕೆಗಳಾಗಲ್ಲ, ಹಸಿವು ಬಾಯಾರಿಕೆಗಳು ಆಗಲ್ಲ. ಒಂದು ಅಂದರೆ ಅವರು ಎಷ್ಟು ಏನು ತಿನ್ನದಿದ್ದರೂ ಇರುತ್ತಾನೆ, ಎಷ್ಟು ವರ್ಷ ಆದರೂ ಊಟ ಮಾಡದೇ ಇರುತ್ತಾನೆ. ಇಂಥವ್ರು ಈಗಲೂ ಎಲ್ಲೆಲ್ಲೆಲ್ಲಿ ಕಂಡು ಬರ್ತಾರೆ, ನಾನು ನೋಡಿದ್ದೀನಿ. ಏನು ತಿನ್ನದೇ ಇರಬಹುದು, ಅಸುರರಂತೆ ಕೇಳಿದ್ದೀರಾ? ಅಸುರರಂದರೆ ಈಗ ಅದು ನೋಡಿದ್ದೀರಲ್ಲ, ಅವರೇ ಅಸುರರು ಆಗಿರ್ತಾರೆ. ಹಸಿವು ಬಾಯಾರಿಕೆಗಳು ಆಗಿದ್ದರೂ ಅವ್ರು ನೀರು ಕುಡಿಯಲ್ಲ, ಊಟ ಮಾಡಲ್ಲ, ಎಷ್ಟು ವರ್ಷ ಆದರೂ ಇರ್ತಾನೆ, ಅದೊಂದು ಸಿದ್ಧಿ. ಇದಿಂಥವ್ರನ್ನ ನಾನು ನೋಡಿದ್ದೀನಿ, ಅವರೇನು ನೀರು ಕುಡಿಯಲ್ಲ, ಊಟ ಮಾಡಲ್ಲ, ಎಷ್ಟು ವರ್ಷ ಆದರೂ ಇರುತ್ತಾನೆ. ಇನ್ನೊಂದೇನೆಂದರೆ ಅನೂರ್ಮಿಮತ್ವಂ ದೇಹೇಸ್ಮಿನ್ ದೂರಶ್ರವಣ ದರ್ಶನಂ ಮನ್ಕೆ ಸಾಥಿ ಹಿ ಶರೀರ ಕಾವು ಸ್ಥಾನ್ ಪರ್ ಪಹುಂಚ ಜಾನ. ಇನ್ನೊಂದೇನೆಂದರೆ ಮನಸ್ಸಿನಿಂದ ಅಲ್ಲಿಗೆ ಮನೋಜವಹ. ಓ ಇನ್ನೊಂದಿದೆ ಅಂದರೆ ದೂರ ವಸ್ತುಗಳನ್ನು ನೋಡ್ತಾನೆ. ಇದು ಹಿಂದೆ ಹೇಳಿದ್ದಾರಲ್ಲ, ಇದು ನೋಡಿ ಎರಡು ಕನ್ಫ್ಯೂಸ್ ಆಗ್ತಾ ಇದೆ. ಅವರೇನೋ ಪರಲೋಕ ವಸ್ತುಗಳನ್ನು ನೋಡ್ತಾನೆ, ಆ ಹಿಂದೆ ಹೇಳಿದ್ದು. ಈಗ ಏನು, ಈ ಲೋಕದಲ್ಲೇ ದೂರ ವಸ್ತುಗಳನ್ನು ನೋಡುವುದು ಆ್ಯಂಡ್ ಏನದು ಕೇಳುವುದು, ಇದೊಂದು ಮನೋಜವ ಅಂದರೆ ಮನಸ್ಸಿನಿಂದ ಎಲ್ಲಿಗೆ ಹೋಗಬೇಕಂದ್ರೆ ಅಲ್ಲಿಗೆ ಹೋಗುತ್ತಾನೆ. ಕಾಮರೂಪಂ ಕಾಮರೂಪಿ ಅಂದರೆ
ತನ್ನ ಸ್ವಚ್ಛಂದ ರೂಪ ಧರಿಸ್ತಾನೆ. ಅಂದರೆ ತಾನು ನಾಯಿ ಆಗಬಹುದು, ಏನು ಕುದುರೆ ಆಗಬಹುದು, ಆನೆ ಆಗಬಹುದು, ಯಾವುದೇ ರೂಪ ಧರಿಸಿಬಿಡ್ತಾನೆ. ತಾನೇ ಮನುಷ್ಯನಾಗಿರುತ್ತಾನೆ, ಇನ್ನೊಂದು ರೂಪ ಧರಿಸ್ತಾನೆ. ಅವ್ರು ಬಂದರೆ ಅವ್ರಿಗೆ ಗೊತ್ತೇ ಆಗಲ್ಲ, ಅವ್ರು ಇನ್ನೊಂದು ರೂಪ ಧರಿಸಿಬಿಡ್ತಾನೆ. ಇದು ಕಾಮರೂಪಂ. ಇನ್ನೊಂದೇನು? ಪರಕಾಯ ಪ್ರವೇಶನಂ. ಇನ್ನೊಂದು ಕಡೆ ಹೋಗುವುದು. ಕಾಮರೂಪವನ್ನು ಧರಿಸುತ್ತಾನೆ, ಪರಕಾಯ ಪ್ರವೇಶ ಮಾಡ್ತಾನೆ. ಹಾಂ, ಇದೆಲ್ಲ ಸ್ವಚ್ಛಂದ ಮೃತ್ಯುರು ದೇವಾನಾಂ. ಹಾಂ, ಸ್ವಚ್ಛಂದ ಮೃತ್ಯು ಅಂದರೆ ದೇವಾನಾಂ ಸಹಕ್ರೀಡಾನು ದರ್ಶನಂ. ಸ್ವಚ್ಛಂದ ಮೃತ್ಯು ಅಂದರೆ ತಾನು ಯಾವಾಗ ಸಾಯಬೇಕನ್ಕೊಂಡ್ರೆ ಆವಾಗ ಸಾಯುತ್ತಾನೆ, ಇಲ್ಲದಿದ್ದರೆ ಎಷ್ಟು ವರ್ಷ ಆದರೂ ಬದುಕುತ್ತಾನೆ. ತನ್ನ ಇಷ್ಟ ಇರುವವರೆಗೂ ಯಾರೂ ಸಾಯಿಸೋಕ್ಕಾಗಲ್ಲ. ಭೀಷ್ಮನಿಗಿತ್ತು ಸ್ವಚ್ಛಂದ ಮೃತ್ಯು. ಇಂಥದ್ದು ಇನ್ನೇನೆಂದರೆ ದೇವಾನಾಂ ಸಹ ಕ್ರೀಡಾನು ದರ್ಶನಂ. ದೇವರ ಜೊತೆಗೆ ಇದ್ದು ಅವರ ಕ್ರೀಡೆಗಳನ್ನು ಆಟಗಳನ್ನು ನೋಡುವ ಸಾಮರ್ಥ್ಯ. ಇದು ಏಳನೆಯ ಶ್ಲೋಕದಲ್ಲಿ ಅಪ್ಸರಸರು ದೇವರು ಅವರ ಕ್ರೀಡಾ ಅಲ್ಲ ಕಂಡು ಬರುತ್ತದೆ, ನಮಗೆ ಕಂಡು ಬರಲ್ಲ. ಹೇಳಿದ್ದನ್ನೆಲ್ಲ ರಮಣ ಮಹರ್ಷಿ ಅಲ್ಲಿ ಹೋಗುತ್ತಾ ಇದ್ದರೆ ಯಾರೋ ಸಿದ್ಧಪುರುಷರು ಇಲ್ಲಿ ಅರುಣಾಚಲ ಸುತ್ತು ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಅವ್ರು ಕಂಡು ಬರ್ತಾರೆ, ನಮಗೇನು ಕಂಡು ಬರಲ್ಲ. ಅಲ್ಲಿ ಹೋಗುವರು ಕಂಡು ಬರ್ತಾರೆ. ಹಾಗೆ ಅಂದರೆ ದೇವರು ಈ ಭೂಲೋಕದಲ್ಲಿ ಬಂದು ತಿರುಗುತ್ತಾರೆ, ಅಪ್ಸರಸರು ದೇವರು ಅಲ್ಲಲ್ಲಿ ತಿರುಗುತ್ತಾರೆ, ನಮಗೆ ಕಂಡು ಬರಲ್ಲ. ಅದೃಶ್ಯವಾಗಿ ತಿರುಗುತ್ತಾರೆ, ನಮಗೆ ಕಂಡು ಬರಲ್ಲ, ಅವರಿಗೆ ಕಂಡು ಬರ್ತಾರೆ. ಇದು ಈ ಸಿದ್ಧಿಗಳಿಂದ ಅವರು ಕಂಡು ಬರ್ತಾರೆ. ಈ ಮಿಕ್ಕ ಸಿದ್ಧಿಗಳಿವೆ ನೋಡಿ. ಇವುಗಳಿಗೆ ದೊಡ್ಡ ಸಾಧನೆಯನ್ನು ಬೇಕಾಗಿಲ್ಲ, ಸ್ವಲ್ಪ ಮನಸ್ಸು ಸಾತ್ವಿಕವಾದರೆ ಕಂಡು ಬರ್ತಾರೆ ಹೇಳ್ತಾರೆ. ಮನಸ್ಸು ಸಾತ್ವಿಕವಾದರೆ ದೇವರು ಕಂಡು ಬರ್ತಾರೆ ಸಾಮಾನ್ಯವಾಗಿ. ಅದಕ್ಕೋಸ್ಕರ ದೊಡ್ಡ ಸಿದ್ಧಿಯನ್ನು ಬೇಕಾಗಿಲ್ಲ, ಸಾಮಾನ್ಯ ಭಕ್ತರು ಶುದ್ಧರು ಆಗಿದ್ದರೂ ಕಂಡು ಬರ್ತಾರೆ ಹೇಳ್ತಾರೆ. ಅದರಿಂದ ದೇವರು ತಿರುಗಾಡುವುದು ಕಂಡು ಬರ್ತದೆ. ಸ್ವಚ್ಛಂದ ಮೃತ್ಯುರು ದೇವಾನಾಂ ಸಹ ಕ್ರೀಡಾನು ದರ್ಶನಂ ಯಥಾ ಸಂಕಲ್ಪ ಸಂಸಿದ್ಧಿ ಆಜ್ಞಾಪ್ರತಿಹತಾಗತಿ. ಇನ್ನೊಂದು ಸಂಕಲ್ಪ ಸಿದ್ಧಿ. ತಾನು ಆಶೀರ್ವಾದ ಮಾಡಿದರೆ ಆಗುತ್ತದೆ ಜನರಿಗೆ, ಇಂಥದ್ದಾಗಲಿ ಎಂದು ಆಶೀರ್ವಾದ ಮಾಡಿದ್ದರೆ ಆಗಿಬಿಡುತ್ತದೆ. ಇದು ಸಂಕಲ್ಪ ಸಿದ್ಧಿ. ಅಥವಾ ತನಗೆ ಯಾವುದೇ ಏನಾದರೂ ಬೇಕು ಅಂದರೆ ಆಗುತ್ತದೆ. ಇಂಥದ್ದು ಆಗಾಗ ಸಿದ್ಧರು ಕಂಡು ಬರ್ತಾರೆ ಅಲ್ಲಲ್ಲಿ ನೋಡ್ತೀವಿ. ಇಂಥವರು ಪರಕಾಯ ಪ್ರವೇಶ ಅಂಥದ್ದು ಹೆಚ್ಚು, ಅದು ಎಲ್ಲರಿಂದ ಆಗಲ್ಲ, ಯಾರೋ ಕೆಲವರು ಮಾಡ್ತಾರೆ. ಬಟ್ ಇದು ಮಾತ್ರ ಅಲ್ಲೆಲ್ಲಿ ಕಂಡು ಬರುತ್ತದೆ, ಅವರು ಆಶೀರ್ವಾದ ಮಾಡಿದರೆ ಆಗುತ್ತದೆ. ಯಥಾ ಸಂಕಲ್ಪ ಸಂಸಿದ್ಧರು ಆಜ್ಞಾ ಪ್ರತಿಹತಾಗತಿ. ನಾನು ನಾಚಕ್ಕೆ ಆಜ್ಞಾಪಾಲ. ಇನ್ನೊಂದೇನೆಂದರೆ ಆಜ್ಞಾಪ್ರತಿಹತ ಆಗತಿ. ಇವರು ಆಜ್ಞೆ ಕೊಟ್ಟರೆ ಮಿಕ್ಕ ಜನರು ಯಾರೂ ನಿರಾಕರಿಸೋಕ್ಕಾಗಲ್ಲ. ಇವರು ಮಾಡು ಎಂದು ಹೇಳಿಬಿಟ್ರೆ ಮಾಡಿಬಿಡ್ತಾರೆ ಮಿಕ್ಕ ಜನರು. ಇವರಿಗೆ ಒಂದು ಶಕ್ತಿ ಇರುತ್ತದೆ. ಇವರ ಮಾತು ಹೇಳಿದ್ದರೆ ಇದು ಮಾಡು ಅಂದರೆ ಯಾರು ನಿರಾಕರಿಸೋಕ್ಕಾಗಲ್ಲ, ಮಾಡಿಬಿಡ್ತಾರೆ. ಅಂದರೆ ಅವರ ಮಾತುಗೆ ಅಷ್ಟು ಸಂಕಲ್ಪ ಶಕ್ತಿ ಇರುತ್ತದೆ. ಅವ್ರು ಹೇಳಿಬಿಟ್ರೆ ಅಷ್ಟೇ, ಅವ್ರು ಯಾರೂ ನಿರಾಕರಿಸೋಕ್ಕಾಗಲ್ಲ, ಮಾಡು ಅಂದರೆ ಮಾಡಿಬಿಡ್ತಾರೆ. ಈಗ ಇವ ಸಿದ್ಧಿಗಳು. ಇನ್ನು ತ್ರಿಕಾಲಜ್ಞತ್ವಂ. ಇನ್ನೊಂದೇನೆಂದರೆ ತ್ರಿಕಾಲಜ್ಞ. ತ್ರಿಕಾಲಜ್ಞರನ್ನು ನೋಡಿದ್ದೀವಿ ನಾವು. ಓಹ್, ಇದೆಲ್ಲ ನೋಡಿದ್ದೀರಾ? ನಾನು ಎಷ್ಟೋ ಜನರನ್ನು ನಾನೇ ನೋಡಿದ್ದೀನಿ, ಇದೆಲ್ಲ ಅನೇಕ ವಿಷಯಗಳು ನಾನೇ ನೋಡಿದ್ದೀನಿ. ಸೊ ಆಯಿತು, ತ್ರಿಕಾಲಜ್ಞ ಇದ್ದಾರೆ. ತ್ರಿಕಾಲಜ್ಞ ಅಂದರೆ ಹಿಂದಿಂದು ಮುಂದಿಂದು ಎರಡು ಗೊತ್ತಾಗ್ತದೆ. ಹಿಂದಿಂದು ಗೊತ್ತಾಗ್ತದೆ, ಈಗಿಂದು ಗೊತ್ತಾಗ್ತದೆ, ಮುಂದಿಂದು ಗೊತ್ತಾಗ್ತದೆ. ತ್ರಿಕಾಲಜ್ಞತ್ವಂ ಅದ್ವಂದ್ವಂ. ಇನ್ನೊಂದೇನೆಂದರೆ ಶೀತ ಉಷ್ಣ ಸುಖ ದುಃಖಗಳು. ಶೀತ ಉಷ್ಣ ಚಳಿ ಅವರಿಗಾಗಲ್ಲ. ಎಷ್ಟು ಚಳಿ ಇದ್ದರೂ ಹೋಗ್ತಾರೆ, ಎಷ್ಟು ಬಿಸಿಲಿದ್ದರೂ ಹೋಗ್ತಾರೆ, ಅವ್ರಿಗೇನು ಅಂಟಲ್ಲ. ಹಿಮಾಲಯದಲ್ಲಿ ಅಲ್ಲೆಲ್ಲಿ ಇರುತ್ತಾರೆ, ಸುಮ್ಮನೆ ನಗ್ನವಾಗಿಯೂ ಇರುತ್ತಾರೆ, ಅಷ್ಟು ಚಳಿಯಲ್ಲಿ ಹೋಗ್ತಾರೆ. ಅವ್ರಿಗೇನು ಅವ್ರಿಗಾಗಲ್ಲ, ಚಳಿಗಿಲಿ ಏನು ಮಾಡಲ್ಲ. ಅಂದರೆ ಸುಖ ದುಃಖವು ಅಷ್ಟೇ, ಸುಖ ದುಃಖ ಅವರಿಗೆ ತೊಂದರೆ ಕೊಡಲ್ಲ. ಇವರಿಗೆ ಶರೀರಕ್ಕೆ ನೋವು ಆಗಿದ್ದರೂ ಅವ್ರು ಏನು ಕೊಡಲ್ಲ. ರಮಣ ಮಹರ್ಷಿಗೆ ಮಾಡಿದ್ದಾರಲ್ಲ, ಅವ್ರಿಗೇನೋ ಇನ್ನಕ್ಕೇನೋ ಇಂಥದ್ದೇನೋ ವೂಂಡಾಯಿತು, ಅದಕ್ಕೆ ಆಪರೇಷನ್ ಮಾಡಬೇಕು ಅಂದರೆ ಅವರ ಅನಸ್ಥೀಸಿಯಾ ಅಂದರೆ ಬೇಡ ಎಂದು ಹೇಳಿದ್ದರು. ಅವರು ಹಾಗೆ ಎಲ್ಲ ನೋಡ್ತಾ ಇರುವಾಗಲೇ ಇದೆಲ್ಲ ಕತ್ತರಿಸಿದ್ರು ಏನು ಮಾಡಿದ್ರು, ಅವ್ರು ಏನಾಗಲಿಲ್ಲ. ಅವ್ರು ಡಾಕ್ಟರ್ ಹೇಳಿದ್ರು, ಅಪ್ಪ ಅವ್ರು ಹೇಗೆ ಸಹಿಸ್ಕೊಂಡ್ರು, ಹಾಗೆ ನಾವು ಮಾಡ್ತಾನೆ ಇದ್ದೀವಿ, ಅವ್ರು ಏನಿಲ್ಲ, ಹಾಗೆ ನೋಡಿದ್ರು. ಅಂದರೆ ಅವ್ರಿಗೆ ನೋವಾಗಲ್ಲ, ಅದು ಸುಖ ದುಃಖವೂ ಆಗಲ್ಲ, ಶೀತ ಉಷ್ಣ ಚಳಿ ಬಿಸಿಲು ಆಗಲ್ಲ, ಅಷ್ಟೇ. ನೀವು ಏನೇ ಮಾಡು ಅವ್ರಿಗೇನಾಗಲ್ಲ. ಅದು ಒಂದು ಸಿದ್ಧಿ ಅಲ್ಲವೇ? ತ್ರಿಕಾಲಜ್ಞಂ ಅದ್ವಂದ್ವಂ ಪರಚಿತ್ತಾದ್ಯಭಿಜ್ಞತ. ಇನ್ನೊಂದೇನೆಂದರೆ ಪರಚಿತ್ತ, ಇನ್ನೊಬ್ಬರ ಮನಸ್ಸಿನಲ್ಲಿ ಏನಿದೆಯೋ ಅವ್ರು ಹೇಳದಿದ್ದರೆ ಇವರಿಗೆ ಗೊತ್ತಾಗ್ತದೆ. ಒಬ್ಬರು ಎಲ್ಲೋ ನಿನ್ನೆ ಯಾರೋ ಹೇಳ್ತಾ ಇದ್ದಾರೆ, ನಿನ್ನ ರಾಮ ಹೇಳ್ತಾ ಇದ್ದ, ವಿವೇಕಾನಂದ ಎಲ್ಲೋ ಹೋಗ್ತಾ ಇದ್ದಾನೆ, ಯಾರೋ ಒಬ್ಬರು ಸಾಧು ಕಂಡು ಬಂದರು,
ಅವರ ಕುರಿತು ಇವರು ಏನೋ ಊಹಿಸಿಕೊಂಡರು. ಅಬ್ಬಾ ಇವರು ಏನೋ ಅದು ನಾನು ಮರ್ತು ಹೋದೆ, ಏನೋ ಹೇಳಿದ ಅವರು ಏನೋ ಊಹಿಸಿಕೊಂಡರು ಇದೇನು ಇಲ್ಲಿದ್ದಾರೆ ಏನೋ ಎಂದು. ಇವರು ಯಾರು ಅಷ್ಟದೆ ಅವರ ಮನಸ್ಸಿನಲ್ಲಿ ಏನಿದೆಯೋ ಇವರಿಗೆ ಗೊತ್ತಾಯಿತು. ಅವರು ಕರೆದು ಬಿಟ್ಟು ಅದು ಹಾಗಲ್ಲ ಹೀಗೆ ಎಂದು ಅವರೇ ಹೇಳಿಬಿಟ್ರು. ಇವರು ಆಶ್ಚರ್ಯ, ನನ್ನ ಮನಸ್ಸಿನ ಅವ್ರಿಗೆ ಹೇಗೆ ಗೊತ್ತಾಯಿತು? ಅವ್ರು ಗೊತ್ತಾಗ್ತಾರೆ, ಇವರು ಏನು ಯೋಚನೆ ಮಾಡಿಕೊಂಡ್ರೆ ಅವ್ರು ಹಾಗಲ್ಲ. ಇಲ್ಲಿ ಈಗ ಈ ಹರಿ ಹೇಳಿದ, ಎಲ್ಲೋ ಹೋಗ್ತಾ ಇದ್ದಾರೆ ಇವರು, ಏನೋ ಇವರು ಏನೋ ಯೋಚನೆ ಮಾಡಿದ್ದರು, ಇವರು ಎಲ್ಲಿರುತ್ತಾ ಇವರು ಏನು ಮಾಡ್ತಾರೆ ಇಲ್ಲೇಕೆ ಇದ್ದಾರೆ ಎಂದು ಅವ್ರು ಕರೆದು ಅದು ಅಲ್ಲಲ್ಲ ಹೀಗೆ ಎಂದು ಇವರೇ ಹೇಳಿಬಿಟ್ಟರು. ಇವರು ಆಶ್ಚರ್ಯ ಪಟ್ಕೊಂಡು, ನನ್ನ ಮನಸ್ಸು ಅವ್ರು ಹೇಗೆ ಗೊತ್ತಾಗ್ತದೆ? ಪರಚಿತ್ತಾದ್ಯ ವಿಜ್ಞತ, ಇದು ಅಜ್ಞರ್ಕ ಈ ಐದು. ಇನ್ನು ಅಗ್ನಿ ಅರ್ಕ, ಅಗ್ನಿ ಅರ್ಕ ಅಂದ್ರೇನು? ಓಹ್, ಇನ್ನೂ ಹೇಳ್ತಾ ಇದ್ದಾನೆ. ಪಂಚಭೂತಗಳ ಸಿದ್ಧಿ, ಇನ್ನು ಇದೆಲ್ಲ ದೊಡ್ಡ ಅಧ್ಯಾಯ ಇದೆ, ಇದೆಲ್ಲ ಬೇಕಾ? ನಾನು ಮೊದಲೇ ಹೇಳಿದ್ದೀನಿ, ಮುಂದೆ ಬರುತ್ತದೆ. ಇದು ಎಷ್ಟಿದೆ? ಅಯ್ಯೋ, 36 ಶ್ಲೋಕಗಳು. ನಾನೀಗ 8 ಶ್ಲೋಕಗಳೇ ಹೇಳಿದ್ದೀನಿ, ಇನ್ನು ತುಂಬ ಇವೆ, ಅದು ಬಂದಾಗ ಕೇಳಿ. ಇದು ಏಕಾದಶ ಸ್ಕಂದದಲ್ಲಿ 15 ಅಧ್ಯಾಯ. ಏನು ಹೇಳ್ತಾರೆ ಸ್ಕಂದಕ್ಕೆ? 11. 11 ಅಧ್ಯಾಯದಲ್ಲಿ 11 ಸ್ಕಂದದಲ್ಲಿ 11 ಏನು ಹೇಳ್ತಾರೆ? ಏಕಾದಶ 11. 11 ಸ್ಕಂದದಲ್ಲಿ 15 ಅಧ್ಯಾಯ. ಈಗ ಅಲ್ಲಿ ಓದ್ಕೊಂಡು ನಿಮಗೆಲ್ಲ ಸಿದ್ಧಿಗಳೆಲ್ಲ ಅಲ್ಲಿ ಸಿದ್ಧಿಗಳೇ ಅಲ್ಲ, ಯಾವ ಸಿದ್ಧಿ ಹೇಗೆ ಪಡ್ಕೊಳ್ಳಬೇಕು ಅದಕ್ಕೆ ಸಾಧನ ಹೇಳಿದ್ದಾರೆ. ಆ ಸಾಧನ ಮಾಡುವುದು ಸ್ವಲ್ಪ ಮೊದಲೇ ಮಾಡಿರುವವರಿಂದ ಕಲ್ತ್ಕೊಂಡ್ರೆ ಗೊತ್ತಾಗ್ತದೆ, ಪುಸ್ತಕ ನೋಡಿ ಮಾಡಿಕೊಂಡ್ರೆ ಗೊತ್ತಾಗಲ್ಲ. ಏನೇನೋ ಮಾಡ್ತಾರೆ, ತುಂಬ ಟೈಮ್ ವೇಸ್ಟ್ ಆಗ್ತದೆ, ಏನು ಸಿದ್ಧಿ ಬರಲ್ಲ. ಬಂದರೆ ಕೆಲವೊಮ್ಮೆ ಬರಬಹುದು, ಕೆಲವೊಮ್ಮೆ ಬರುವುದು ಅಲ್ಲ. ಅದು ಹೇಗೆ ಮಾಡಬೇಕೋ ಗೊತ್ತಿರುವ ಗುರುಮುಖದಿಂದ ಕಲ್ತ್ಕೊಂಡರೆ ಇದು ಬರುತ್ತದೆ, ಸಿದ್ಧಿಗಳೆಲ್ಲ ಪಡ್ಕೊಳ್ಳಬಹುದು. ಆಯಿತು, ನೀವು ಬೇಕಾದರೆ ಅಲ್ಲಿ ಪಡ್ಕೊಂಡೆ, ಇಲ್ಲಿ ಬೇಡ. ಇವುಗಳಿಗೆ ಅಡ್ಡಿ ಇರುತ್ತದೆ. ಕೆಲವರಿಗೆ ಕರ್ಮ ಬಲವಾಗಿದ್ದರೆ ಸಿದ್ಧಿ ಕೆಲಸ ಮಾಡಲ್ಲ. ಅವ್ರಿಗೇನು ನಿಮ್ಮ ಇಷ್ಟವಾಗಲಿ ಅಂತ ಹೇಳಿಬಿಟ್ರೆ ಅವರದ್ದು ಕರ್ಮ ಬಲವಾಗಿದೆ, ಕೆಲಸ ಮಾಡಲ್ಲ. ಸಾಮಾನ್ಯವಾಗಿ ಮಾಡ್ತದೆ, ಎಲ್ಲೋ ಒಂದೆರಡು ಕಡೆ ಮಾಡಲ್ಲ. ಅವ್ರಿಗೆ ಒಳ್ಳೇದಾಗ್ತದೆ ಎಂದು ಆಶೀರ್ವಾದ ಮಾಡ್ತಾರೆ, ಅವ್ರಿಗೆ ಆಗಲ್ಲ, ಹಾಳೆ ಆಗಿಬಿಡ್ತದೆ. ಇವರು ಸಿದ್ಧಿ ವೇಸ್ಟ್ ಆಗಿ ಸಿದ್ಧಿ ಕೆಲಸ ಮಾಡಲ್ಲ. ತನಗಿಂತ ಹೆಚ್ಚಿನ ಸಿದ್ಧಿ ಇರುವವರು ಇನ್ನೊಬ್ಬರು ಪಕ್ಕಕ್ಕಿದ್ದರೆ, ನಾನು ಇದಾಗಲಿ ಎಂದು ಹೇಳಿಬಿಟ್ರೆ ಅವರ ಆಶೀರ್ವಾದ ಮಾಡಿ ಅದು ಬೇಡ ಎಂದು ಹೇಳಿಬಿಟ್ರೆ ಅದು ನಿಂತು ಹೋಗ್ತದೆ. ಅದರಿಂದ ಇಂಥದ್ದು ಅಡ್ಡಿಯೂ ಇರುತ್ತವೆ ಒಂದೆರಡು. ಇದೆಲ್ಲ ಹೇಳಲ್ಲ, ಇದೆಲ್ಲ ದೊಡ್ಡದು ವಿಷಯ, ಅದೆಲ್ಲ ಹೇಳುತ್ತಾ ಹೋದರೆ ಇಷ್ಟು ದಪ್ಪ ಪುಸ್ತಕ ಆಗ್ತದೆ. ಏನೋ ಸ್ವಲ್ಪ ಸ್ವಲ್ಪ ಹೇಳಿಬಿಟ್ಬಿಡ್ತಾರೆ ಅಷ್ಟೇ. ಈ ಎಲ್ಲ ಸಿದ್ಧಿಗಳು ಎಲ್ಲವೇನಿರಲ್ಲ, ಕೆಲವೊಮ್ಮೆ ಒಂದೆರಡು ತಪ್ಪು ಆಗುತ್ತವೆ. ಇನ್ನೊಂದು ಹೇಳ್ತೀನಿ, ಭವಿಷ್ಯತ್ತು ಹೇಳುವಕ್ಕೆ ಹೋದರೆ, ಭವಿಷ್ಯತ್ತು ಹೇಳುವಕ್ಕೆ ಹೋದರೆ, ಇದು ಒಬ್ಬನಿಗೆ ಹೇಳಿದ್ದೀನಿ, ನಾನು ಭೇಟಿ ಮಾಡಿದ ಆವಾಗಲೇ ರಾಮ ಮಂದಿರ ಅದೇನು ಬಾಬರಿ ಮಸ್ಜಿದ್ ಒಡೆದು ಹಾಕಿದ್ದಾರೆ. ನಾನು ಹೇಳಿದ್ದೀನಿ ಮಂದಿರ ಆಗ್ತದ ಹೇಳಿ ಅಂತ ಹೇಳಿದೆ. ಅವರು ಕಣ್ಣು ಮುಚ್ಚಿಕೊಂಡು ನೋಡಿ ಹೇಳ್ತಾನೆ, ಏನಿಲ್ಲ, ಒಂದು 2-3 ವರ್ಷ 5 ವರ್ಷವರೆಗೂ ಇಲ್ಲ ಹೇಳ್ತಾನೆ, ಖಾಲಿ ಇದೆ, ಆಗುತ್ತಾ ಆಗಲ್ಲ ಹೇಳ್ದೆ. ಇನ್ನು ಮತ್ತೆ ಯಾವಾಗ ಆಗ್ತದೆ ಅಂದರೆ ಯಾವಾಗ ಹೇಳೋಕ್ಕಾಗಲ್ಲ ನನಗೆ ಅಷ್ಟೇ, ಈಗ 2-3 ವರ್ಷವರೆಗೂ ಇಲ್ಲ ಅಷ್ಟೇ, 2-3 ವರ್ಷವರೆಗೂ ಇಲ್ಲ ಹೇಳುತ್ತಾರೆ, ಅದಕ್ಕಿಂತ ಹೆಚ್ಚು ಹೇಳು ಅಂದರೆ ನನಗೆ ಅಷ್ಟು ಶಕ್ತಿ ಇಲ್ಲ ಎಂದು ಹೇಳ್ತಾರೆ. ಈಗಲೂ ಒಬ್ಬಳಿದ್ದಾಳೆ, ಒಬ್ಬ ಮಾತಾಜಿ ಬೇ, ಈಗ ಇವತ್ತೇ ಮಧ್ಯಾಹ್ನವೇ ಟೆಲಿಫೋನ್ ಮಾಡಿದ್ದಾಳೆ, ಅವಳಿಗೂ ಹೇಳ್ತಾರೆ, ಈಗ ಇಂಥದ್ದಿದೆ ಇಂಥದ್ದಿದೆ ಹೇಳ್ತಾರೆ. ರಾಮ ಬಂದಿದ್ದಾನೆ ನೋಡಿ, ಮ್ಯಾನೇಜರ್ ಆಗಿದ್ದ. ನಾನು ಹೇಳಿದ್ದೀನಿ ಬಂದು, ರಾಮ ಗೊತ್ತು ಅವಳಿಗೆ, ಎಷ್ಟು ವರ್ಷ ಇರುತ್ತಾನೆ, ಎಷ್ಟೋ ಜನರು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ, ಮ್ಯಾನೇಜರ್ ನಿಜ ಸ್ಥಿರವಾಗಿರುತ್ತಾನಾ ಎಂದು ಕೇಳಿದ್ದೆ. ಅವಳು ಹೇಳ್ತಾರೆ, 2 ವರ್ಷ ಇರುತ್ತಾನೆ, 2 ವರ್ಷಕ್ಕೆ ಇನ್ನೂ ಹೆಚ್ಚು ಇರಲ್ಲವಾ, ಅದು ನನಗೆ ಅಷ್ಟು ಶಕ್ತಿ ಇಲ್ಲ ಹೇಳೋಕ್ಕಾಗಲ್ಲ ಹೇಳ್ತಾರೆ ನೋಡಿ. ಅಂದರೆ ಇರುತ್ತದೆ, ಅದು ಸ್ವಲ್ಪ ಲಿಮಿಟ್ ಇರುತ್ತದೆ. ಕೆಲವರಿಗಿರಬಹುದು, ವೇದವ್ಯಾಸ ಅಂತವರಿಗೆ ಯುಗಗಳು ಹೇಳುತ್ತಾನೆ, ವರ್ಷ ಅಲ್ಲ 100 ವರ್ಷ, 1000 ವರ್ಷ ಅಲ್ಲ 1,000,000 ವರ್ಷ ಹಿಂದಿಂದು ಮುಂದಿಂದು ಹೇಳ್ತಾನೆ, ಅದು ವೇದವ್ಯಾಸ ಅಂತವರಿಗೆ ಹೆಚ್ಚಿರುತ್ತೆ, ಇವ್ರಿಗೆ ಅಷ್ಟಿರಲ್ಲ, 2 ವರ್ಷ ಹೇಳ್ತಾರೆ. ಬಾಬರಿ ಮಸ್ಜಿದ್ ಅವರು ಅಷ್ಟೇ ಹೇಳ್ತಾನೆ, 2 ವರ್ಷ 3 ವರ್ಷವರೆಗೂ ಅಥವಾ 5 ವರ್ಷ ಹೇಳ್ತೀನಿ, ಅಷ್ಟುವರೆಗೂ ಇಲ್ಲ. ಅದು ಯಾವಾಗ? 92-93 ಅದು ಒಡೆದು ಹೋಯಿತು. ಮಂದಿರ ಆಗುತ್ತದಾ ಎಂದು ಕೇಳಿದ್ದೀನಿ, ಅವರು ಹೇಳ್ತಾನೆ 1-5 ವರ್ಷವರೆಗೆ ಇಲ್ಲ ಎಂದು ಹೇಳ್ತಾನೆ. ಈಗ ಆಗ್ತಾ ಇದೆ, ಅವ್ರು 1 ವರ್ಷ ಅವ್ರಿಗೆ ದೃಷ್ಟಿ ಇರಲಿಲ್ಲ, ಶಕ್ತಿ ಇರಲಿಲ್ಲ. ಆದ್ದರಿಂದ ಶಕ್ತಿ ಇದ್ದರೂ ಆ ಶಕ್ತಿಗೆ
ಸ್ವಲ್ಪ ಲಿಮಿಟ್ಗಳಿರುತ್ತವೆ. ಅದರಲ್ಲಿ ಮತ್ತೆ ಹೆಚ್ಚು ಕಡಿಮೆ ಇರುವವರು ಇರ್ತಾರೆ. ಈಗ ಇದೆಲ್ಲ ದೊಡ್ಡದು ಕಥೆ, ಹೇಳ್ತಾ ಹೋದರೆ ತುಂಬ ಇರುತ್ತದೆ, ಅದು ಬಿಡಿ. ಅಂದರೆ ಶಕ್ತಿಯನ್ನು ನೋಡಿ ಅಬ್ಬಾ ಎಂದು ಆಶ್ಚರ್ಯ ಪಟ್ಕೊಂಡವರಿಗೆ ಅದು ದೊಡ್ಡದಾಗಿ ಕಂಡು ಬರ್ತದೆ, ಏನೋ ಏನೋ ಹೆಚ್ಚಾಗಿ ಕಂಡು ಬರ್ತದೆ. ನನಗೆ ಯಾವ ಪ್ರಪಂಚದಲ್ಲಿ ಯಾವ ಶಕ್ತಿ ದೊಡ್ಡದಾಗಿ ಕಂಡು ಬರಲ್ಲ, ಎಲ್ಲವೂ ಇದೆ, ಸ್ವಲ್ಪ ಇರುತ್ತದೆ, ಅದಕ್ಕೆ ಒಂದು ಲಿಮಿಟ್ ಇರುತ್ತದೆ. ಪರಮಾತ್ಮನೇ ಎಲ್ಲಕ್ಕೆ ಪರಿಪೂರ್ಣ, ಮಿಕ್ಕದೆಲ್ಲವೂ ಎಲ್ಲೋ ಒಂದು ಕಡೆ ನಿಂತು ಹೋಗ್ತದೆ, ಯಾವುದು ಪರಿಪೂರ್ಣವಾಗಿರಲ್ಲ ಅಲ್ಲವೇ. ವೇದವ್ಯಾಸ ಅಲ್ಲೇ ಇದ್ದಾನೆ, ಪಾಂಡವರಿಗೆ ಏನಾಗುತ್ತಾನೆ, ಅಜ್ಜನೇ ಆಗುತ್ತಾನೆ ಅಲ್ಲವೇ. ಪಾಂಡುರಾಜನಿಗೆ ಅಪ್ಪ ವೇದವ್ಯಾಸನೇ, ವೇದವ್ಯಾಸನ ಮಗನೇ ಪಾಂಡುರಾಜ, ತನ್ನ ಮೊಮ್ಮಕ್ಕಳೇ ಪಾಂಡವರು. ಮರಿ ಪಾಂಡವರಿಗೆ ಇಷ್ಟು ಕಷ್ಟಗಳಾಗ್ತಾ ಇವೆ, ಈ ಜೂಜುಗಳಲ್ಲಿ ಸೋತು ಹೋದ, ಈ ಏನು ಅರಣ್ಯವಾಸ ಅನುಭವಿಸಬೇಕು, ವೇದವ್ಯಾಸ ಬಂದು ಅದನ್ನು ನಿಲ್ಲಿಸಿದ್ದನ ಗೊತ್ತು. ಅವರು ಕಾಡುಕಿ ಹೋದ ನಂತರ ಆವಾಗ ಬಂದು ಮಾತಾಡಿಸ್ತಾನೆ, ನೀವೇನು ಬೇಜಾರು ಮಾಡಿಕೊಳ್ಳಬೇಡ. ಅರಗಿನ ಮನೆಯಲ್ಲಿದ್ದರೆ ಅರಗಿನ ಮನೆಯಲ್ಲಿ ನಿಮಗೆ ಭಯಂಕರವಾಗ್ತದೆ ಎಂದು ಏನು ಹೇಳಲಿಲ್ಲ, ತಪ್ಪಿಸಲು ಇಲ್ಲ. ಇವರೇ ಪಾಪ ಏನೋ ತಯಾರು ಮಾಡಿಕೊಂಡು ಸುರಂಗ ಮಾರ್ಗ ಮಾಡಿಕೊಂಡು ಆ ಭೀಮನ ಮೇಲೆ ಭುಜ ಮೇಲೆ ಕುಳಿತುಕೊಂಡು ಎಲ್ಲರೂ ದಾಟಿ ಹೋದರು. ಅದೇನು ಸುರಂಗ ಮಾರ್ಗ ದಾಟಿ ಹೋಗಿ ಭಯಂಕರ ರಾತ್ರಿ ಕಾಡಿನಲ್ಲಿ ಕಂಡು ಬಂದಿಲ್ಲ, ಎಲ್ಲಿ ಹೋಗ್ತಾ ಇದ್ದೀವ ಗೊತ್ತಿಲ್ಲ. ರಾತ್ರಿ ಎಲ್ಲ ಹೋಗಿ 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 ಅಲ್ಲಿ ತಲುಪಿದಾಗ ಅಲ್ಲಿ ಒಂದು ಹಿಡಂಬಾಸುರ ಕಂಡು ಬರ್ತಾನೆ. ಹಿಡಂಬಾಸುರನನ್ನು ಸಾಯಿಸಿದ ನಂತರ ಆವಾಗ ಕಂಡು ಬರ್ತಾನೆ ವೇದವ್ಯಾಸ. ನಾವು ಎಲ್ಲಿ ಹೋಗಬೇಕು, ಎಲ್ಲಿ ಇಲ್ಲಿದ್ದೀವಪ್ಪ, ಕಾಡಿನಲ್ಲಿದ್ದೀವಿ, ಭಯಂಕರ ಆಗತಿ ಆವಾಗ ಕಂಡು ಬಂದು ನೀವೇನು ಬೇಜಾರು ಮಾಡಿಕೊಳ್ಳಬೇಡಿ, ನಿಮಗೆ ಒಳ್ಳೆಯದಾಗ್ತದೆ, ಇದು ಕೆಲವು ದಿವಸ ಇದು ಇರುತ್ತದೆ ಎಂದು ಹೇಳಿಬಿಟ್ಟು ಧೈರ್ಯ ಹೇಳಿ ಹೋದರು. ಅಷ್ಟೇ ಹೊರತು ಇದು ನಿಲ್ಲಿಸಲಿಲ್ಲ ನೋಡಿ, ಕೆಲವು ಆಗೋದು ಅಲ್ಲ. ರಮಣ ಮಹರ್ಷಿ ಅದೇ ಹೇಳುತ್ತಿದ್ದರು, ಯಾರೋ ಕಷ್ಟ ಏನೋ ಬಂದರೆ ಅವರಿಗೆ ಆ ಕರ್ಮ ಇದೆ, ಅದು ಅನುಭವಿಸಬೇಕು. ಬೇಕಾದರೆ ಕರ್ಮವನ್ನು ತಡೆಗಟ್ಟಿ ಮಾಡಬಹುದು, ಬಟ್ ಅಷ್ಟಲ್ಲ. ಈ ಭಗವಂತನ ಒಂದು ಕರ್ಮ ಕರ್ಮಫಲ ಪ್ರಕೃತಿ ನಿಯಮ ಇದೆ ನೋಡಿ, ಈ ನಿಯಮವನ್ನು ಅಡ್ಡಿ ಮಾಡುವುದು, ಅದು ಮಧ್ಯದಲ್ಲಿ ಯಮರಾಜ ಅವರೆಲ್ಲರಿಗೂ ಧರ್ಮದೇವತ ಇರುತ್ತಾರಲ್ಲ, ಅವರೆಲ್ಲರೂ ಮಾಡುವ ಕೆಲಸದಲ್ಲಿ ಅಡ್ಡಿ ಮಾಡುವುದು ಸರಿಯಲ್ಲ, ಅದರಿಂದ ಬಿಟ್ಟು ಅನುಭವಿಸಲಿ ಹೇಳಿ. ಅದು ಮುಗಿದ ನಂತರ ಸರಿಯಾಗ್ತದೆ ಅಷ್ಟೇ ಹೇಳ್ತದೆ. ಕೆಲವು ಬಿಡುತ್ತಾರೆ, ಹೇಳಲ್ಲ, ಹೇಳೋಕ್ಕಾಗಲ್ಲ. ಏಕೆ, ಆ ಕರ್ಮಗಳು ಬಲವಾಗಿದ್ದರೆ ಇದು ಮಾಡಿದ್ದರೆ ಆಗಲ್ಲ. ಅಂಥದ್ದು ಶಕ್ತಿಗಳು ಎಷ್ಟಿದ್ದರೂ ನಾವು ಮಾಡಿರುವ ಕರ್ಮಗಳು ಶಕ್ತಿಯೇ, ಇನ್ನೇನು, ಇದು ಶಕ್ತಿಯೇ ಅಲ್ಲವೇ. ನಾವು ಪುಣ್ಯ ಮಾಡಿಕೊಂಡ್ರೆ ಆ ಪುಣ್ಯ ಬಲದಿಂದಲೇ ಇವುಗಳೆಲ್ಲ ಆಗಿವೆ ಅಲ್ಲವೇ. ನಮಗೆ ಏನೇನು ಆಗಿದೆಯೋ, ಈ ಮನುಷ್ಯ ಜನ್ಮ ಬಂತು, ವಸ್ತುಗಳು ಬಂದಿವೆ, ಇದು ಇದೆಲ್ಲ ಕರ್ಮನೇ, ಕರ್ಮದಿಂದಲೇ ಬಂದಿವೆ. ಅವರ ಆಶೀರ್ವಾದ ಅದು ಒಂದು ಪುಣ್ಯ ಕರ್ಮವೇ. ಅವರು ಸಿದ್ಧಿ ಪಡ್ಕೊಂಡ್ರೆ ಏನಾಗುತ್ತದೆ ಅಂದರೆ, ನಾವು ಪುಣ್ಯ ಮಾಡಿದ್ದರೆ ನಮಗೆ ಹಣ, ಉದ್ಯೋಗ, ಆರೋಗ್ಯ ಹೇಗೆ ಬರುತ್ತದೋ, ಇನ್ನೊಬ್ಬರು ಪುಣ್ಯ ಮಾಡಿ ಆ ಪುಣ್ಯದಿಂದ ನಮಗೆ ಕೊಡ್ತಾರೆ, ಅಷ್ಟೇ ವ್ಯತ್ಯಾಸ. ನಾವು ಮಾಡಿರುವ ಪುಣ್ಯದಿಂದ ನಮಗೆ ಹೇಗೆ ಬರುತ್ತದೋ, ಅವರು ಪುಣ್ಯ ಮಾಡಿ ಆ ಪುಣ್ಯ ಬಲ ಸ್ವಲ್ಪ ನಮಗೆ ಕೊಡ್ತಾರೆ, ಅದರಿಂದ ವಾಸಿ ಆಗ್ತದೆ ಅಷ್ಟೇ. ಎರಡು ಇರುತ್ತದೆ, ನಿಮ್ಮ ಪುಣ್ಯವೇ ಕೆಲವೊಮ್ಮೆ ಹಿಂದೆ ಇರುತ್ತದೆ, ಅದನ್ನು ತಂದು ನಿಮಗೆ ವಾಸಿ ಮಾಡ್ತಾರೆ ಆಶೀರ್ವಾದ ಮಾಡಿದಾಗ. ನಿಮ್ಮದೇ ಹಿಂದಿನ ಪುಣ್ಯ ಇದ್ದರೆ ಆ ಪುಣ್ಯ ಯಾವಾಗಲೂ ಹಿಂದೆ ಮಾಡಿದ್ದಿರುತ್ತದೆ, ಅಲ್ಲಿ ಹಿಂದೆ ಸ್ಟಾಕ್, ಅದನ್ನು ತಂದುಬಿಟ್ಟು ಈಗ ಮಾಡಿಬಿಡು ಎಂದು ಹೇಳ್ತಾರೆ. ಈಗ ಅದರ ಪ್ರಭಾವ ಬಂದುಬಿಡುತ್ತದೆ, ಈಗಲೇ ಅವರಿಗೆ ವಾಸಿ ಆಗ್ತದೆ. ಕೆಲವೊಮ್ಮೆ ಅದೂ ಆಗಲ್ಲ ಅಂದರೆ, ಇವರು ಮಾಡಿದ್ದು ಏನಾದರೂ ಪುಣ್ಯ ಇದ್ದರೆ, ಆ ತಪೋಬಲ ವಿಶ್ವಾಮಿತ್ರಾದಿಗಳು ಮಾಡಿದ್ದರು ಹಾಗೆ, ಆ ಪುಣ್ಯ ಬಳಸಿ ಇವರಿಗೆ ಮಾಡಬೇಕು. ಇವರಿಗೆ ವಾಸಿ ಆಗ್ತದೆ, ಇವರು ಪುಣ್ಯ ಕಡಿಮೆ ಆಗ್ತದೆ. ಯೋಗಿಗಳಾಗಿದ್ದರೆ ಇವರು ಪುಣ್ಯ ಕಡಿಮೆ, ಮತ್ತೆ ಅವರು ಹೋದ ನಂತರ ಇವರೇನು ಮಾಡಿಕೊಳ್ಳಬೇಕು, ಇಲ್ಲದಿದ್ದರೆ ಇವರದ್ದು ಕೆಲಸ ಮಾಡಲ್ಲ. ವಿಶ್ವಾಮಿತ್ರ ಆ ತ್ರಿಶಂಕುಗೆ, ಅವರಿಗೆ ಪುಣ್ಯ ಸ್ವರ್ಗ ಹೋಗುವ ಯೋಗ ಇಲ್ಲ. ವಸಿಷ್ಠಾದಿಗಳು ಹೇಳಿದ್ದರು, ನಿನಗೆ ಅಷ್ಟು ಪುಣ್ಯ ಇಲ್ಲಪ್ಪ, ನೀವು ಏನು ಮಾಡಿದ್ದರೂ ನಿಮಗೆ ಸ್ವರ್ಗಕ್ಕೆ ಹೋಗುವಷ್ಟು ಪುಣ್ಯ ಇಲ್ಲ, ಕಲಿಸೋಕ್ಕಾಗಲ್ಲ. ಸಶರೀರ ನಾನು ಇದೇ ಶರೀರದಿಂದ ಆಗಲ್ಲಪ್ಪ, ಅದಕ್ಕೆ ತುಂಬ ಸಿದ್ಧಿ ಬೇಕು, ಅಷ್ಟು ಪುಣ್ಯ ಇಲ್ಲ ನಿನಗೆ ಹೇಳಿ. ಆದರೆ ವಿಶ್ವಾಮಿತ್ರ ಹೇಳಿದ, ಅವರೆಲ್ಲ ಬೇಡ ಹೇಳಿದ್ರೆ ನಾನು ಮಾಡ್ತೀನಿ, ಎಲ್ಲರೂ ಬನ್ನಿ ಯಜ್ಞ ಮಾಡ್ತೀನಿ. ಹೀಗೆ ಮಾಡಬೇಕು ಮಾಡಿದ ಆಗ್ರಹದಿಂದ ಅವರು 60,000 ವರ್ಷ ಕುಳಿತುಕೊಂಡು ಮಾಡಿರುವ ಪುಣ್ಯವೆಲ್ಲ ಆ ಒಂದು ಕರ್ಮದಲ್ಲೇ ಹೋಯಿತು, ಎಲ್ಲ ಹೋಗಿಬಿಟ್ಟಿತು. ಅದರಿಂದ ಇನ್ನೊಬ್ಬರಿಗೇನಾದರೂ, ಅವರಿಗೆ ಪುಣ್ಯ ಇದ್ದರೆ, ನೀವು ಸ್ವಲ್ಪ ಆಶೀರ್ವಾದ ಮಾಡಿದರೆ ಹಿಂದಿನ ಪುಣ್ಯ ಬಂದು ಅವರಿಗೆ ಆಗುತ್ತದೆ. ಕೆಲವೊಮ್ಮೆ ಅವರಿಗೆ ಹಿಂದಿನ ಪುಣ್ಯ ಇಲ್ಲ, ಹಿಂದೆ ಹೇಳಿದ್ದು ಅವರಿಗೆ ಮಕ್ಕಳಿಲ್ಲ. ಆ ದುಂದುಕಾರಿ ಅಪ್ಪ ಹೇಳಿದ್ದೀವಲ್ಲ, ಆ ಭಾಗವತ ಅಮೃತ ಭಾಗವತ ಮಹಾತ್ಮ್ಯ ಕಥೆ, ಅವರಿಗೆ ದಿವ್ಯದೃಷ್ಟಿದ ನೋಡಿದ್ದರು ನಿಮಗೆ ಮಕ್ಕಳಿಲ್ಲಪ್ಪ ಈ ಜನ್ಮದಲ್ಲಿ ಹೇಳಿದರು. ಅವರು ಆಗ್ರಹ ಮಾಡಿದ್ರು ನನಗೆ ಬೇಕು 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 ಅಂತ ಆಯಿತು ಅಲ್ಲಿ. ಈಗ ಇವರು ತನ್ನ ಪುಣ್ಯ ಬಲದಿಂದ ಮಾಡಿ ಅವರಿಗೆ ಕೊಟ್ಟರೆ ಅದು ಮಗು ಹುಟ್ಟುತ್ತಾನೆ ಹೊರತು ಅವ್ರಿಗೇನಾಗಲ್ಲ. ಅಂದರೆ ಬೇರೆ ಪುಣ್ಯ ಇವರು ಮಾಡಿರುವ ತಪೋಬಲದಿಂದ ಅವರಿಗೆ ಕೊಡ್ತಾರೆ. ಅಂದರೆ ಯಾರೋ ಒಬ್ಬರು ಮಾಡಿದ್ದಾಗಬೇಕು, ನೀವಾದರೂ ಮಾಡ್ಕೋ ಇನ್ನು ಅವರಾದರೂ ಮಾಡಲಿ,
ಯಾರೋ ಒಬ್ಬರು ಪುಣ್ಯಬಲದಿಂದ ಆಗುತ್ತದೆ, ಯಾರು ಮಾಡದಿದ್ದರೆ ಆಗಲ್ಲ. ಇದು ಪ್ರಕೃತಿ ನಿಯಮ. ಯಾರೋ ಒಬ್ಬರು ತಪೋಬಲ ಪುಣ್ಯಬಲ ಮಾಡಿದ್ದರೆ ಅದು ಅವರದೇ ಪುಣ್ಯಬಲ ಆಗಲಿ ಇವರದೇ ಆಗಲಿ ಯಾರದೋ ಒಬ್ಬರಿಗೊಬ್ಬರಿಗೆ ಆಗಬೇಕು. ಯಾರು ಇಲ್ಲದಿದ್ದರೆ ಸುಮ್ಮನೆ ಹೇಗೆ ಆಗ್ತದೆ? ಗಾಳಿಕೇನಾಗಲ್ಲವಲ್ಲ. ಪ್ರಕೃತಿ ನಿಯಮ, ಯಾರೂ ಉಲ್ಲಂಘಿಸೋಕ್ಕಾಗಲ್ಲ. ನೀವು ಅಷ್ಟಸಿದ್ಧಿಗಳಾಗಿದ್ದರೂ ಪ್ರಕೃತಿ ನಿಯಮ, ಬ್ರಹ್ಮದೇವನು ಬರೆದಿರುವ ನಿಯಮಕ್ಕೆ ಅನುಗುಣವಾಗಿ ನಡೆಯುತ್ತದೆ. ನಿಯಮ ಬಿಟ್ಟು ಯಾವುದೂ ನಡೆಯಲ್ಲ. ಸೃಷ್ಟಿ ನಿಯಮ ಇದೆ, ಅದಕ್ಕೆ ಅನುಗುಣವಾಗಿ ನಡೆಯಬೇಕು. ಎಷ್ಟೋ ಅಷ್ಟಸಿದ್ಧಿಗಳೇ ಆಗಲಿ, ನಿಯಮಕ್ಕೆ ಅನುಗುಣವಾಗಿ ನಡೆಯಬೇಕು. ಮರಿ ಇಲ್ಲದಿದ್ದರೆ ಸೃಷ್ಟಿ ಅಸ್ತವ್ಯಸ್ತ ಆಗುತ್ತೆ. ಇವರು ಪುಣ್ಯ ಕೊಡ್ತು, ವಿಶ್ವಾಮಿತ್ರ ಮಾಡ್ತಾನೆ, ಪುಣ್ಯ ಎಲ್ಲ ಹೋಯಿತು ಅಲ್ಲ. ಕೆಲವೊಮ್ಮೆ ಇವರಿಗೆ ಅದೇ ಎರಡು ಬಗ್ಗೆ ಹೇಳಿದೆ ನಾ, ಅವರು ಪುಣ್ಯಾದರಾಗಬೇಕು, ಇವರದಾದರಾಗಬೇಕು, ಯಾರದೋ ಒಬ್ಬರದು ಕೊಡಬೇಕು. ಇವರು ಪುಣ್ಯ ಕಲ್ಕೊಂಡು ಬಿಟ್ಟರೆ ಈಗ ಮತ್ತೆ ಅವರು ಹೋದ ನಂತರ ಇವರು ಮತ್ತೆ ಇನ್ನೊಂದು ಮಾಡಿಕೊಳ್ಳಬೇಕು. ರಾತ್ರಿ ಹಗಲು ಕೂತ್ಕೊಂಡು ಮತ್ತೆ ಜಪ ಧ್ಯಾನ ಮಾಡಿ ಮತ್ತೆ ಪುಣ್ಯ ಬೆಳೆಸ್ಕೊಳ್ಳಬೇಕು. ಇಲ್ಲದಿದ್ದರೆ ಈ ಸಲ ಆಶೀರ್ವಾದ ಮಾಡಿದೆ, ನಾಳೆ ಆಶೀರ್ವಾದಕ್ಕೆ ಪುಣ್ಯವು ಸಾಕಾಗಲ್ಲ ಅಷ್ಟೇ. ನಾಳೆ ಮತ್ತೆ ಸಪೋಸಿಂಗ್ ಇವತ್ತೇ ಪುಣ್ಯ ಎಲ್ಲ ಅವ್ರಿಗೆ ಕೊಟ್ಟುಬಿಟ್ಟು, ಅವ್ರಿಗಿಲ್ಲ ನನಗೆ ಬೇಕು ಎಂದು ಬಂದ, ಆಯ್ತಪ್ಪ ಎಂದು ಕೊಟ್ಟೆ, ಇವರು ಕೊಟ್ಟುಬಿಟ್ರೆ ಅವರು ಪುಣ್ಯ ಮುಗಿಯಿತು, ಇವರು ಪುಣ್ಯ ಹೋಯಿತು, ಮತ್ತೇನು ಮಾಡಬೇಕು? ನಾಳೆ ಇನ್ನೊಬ್ಬರು ಬಂದರು, ಬಂದು ನನಗೆ ಇದಾಗಬೇಕು ಅಂದು, ಇವರಿಗೆ ಪುಣ್ಯ ಇಲ್ಲ, ಆಶೀರ್ವಾದ ಮಾಡಿದ್ರೆ ಆಗಲ್ಲ. ಸಕ್ರಾಯಪಟ್ಟಣ ಅವಧೂತಾ ಇದ್ದರು, ಒಬ್ಬರಿಗೇನೋ ಇತ್ತು ತೊಂದರೆ, ಅವರು ಬಂದರೆ ಅವರಿಗೆ ಪುಣ್ಯಬಲ ಇಲ್ಲ. ಅವರು ಬೇಕು ಬೇಕು ಎಂದು ಕೇಳ್ತಾನೆ, ಏನೂ ಕೊಡಬೇಕು, ಎಲ್ಲಿ ಕೊಡಬೇಕು, ತಾನು ಮಾಡಬೇಕಾಗ್ತದೆ. ಅದರಿಂದ ಅವರು ಹೇಳಿದ್ದರು, ಆ ಬಾಗಿಲು ಹತ್ತಿರ ತನ್ನ ಒಬ್ಬನ ಶಿಷ್ಯನನ್ನು ಬಿಟ್ಟು ಇವರು ಹೇಳ್ತಾನೆ, ಆಗೋ ಅಲ್ಲಿಂದ ಒಬ್ಬನು ಬರ್ತಾ ಇದ್ದಾನೆ, ಅವರು ಇಲ್ಲ ಎಂದು ಹೇಳಿಬಿಡುವೆನು, ನಾನು ಇಲ್ಲಿ ಇಲ್ಲ ಎಂದು ಹೇಳುವೆನು. ಮರೇನು ಇವ್ರಿಗೆ ಅರ್ಥವಾಗ್ತಾ ಇಲ್ಲ, ಏಕೆ ಅವರು ಇಲ್ಲೇ ಇದ್ದು ಇಲ್ಲ ಎಂದು ಸುಳ್ಳು ಹೇಳಿಸ್ತಾರೆ ಏಕೆ? ಅವರು ಈಗಲೂ ನಮ್ಮನ್ನ ಬಾಣಾವರದಲ್ಲಿ ಚಾತುರ್ಮಾಸ್ಯ ಮಾಡುವಾಗ ಅವರು ಅದೇ ಕೇಳುತ್ತಿದ್ದರು, ಯಾರೋ ಒಬ್ಬರು ಬಂದರೆ ಇವರೇ ಹೇಳಿ ಅಲ್ಲಿ ನೀವು ಬಾಗಿಲು ಹತ್ತಿರ ನಿಂತಿರು, ಅವ್ರು ಬರ್ತಾ ಇದ್ದಾರೆ, ಅವ್ರು ಬೇಡ ಎಂದು ಹೇಳಿ, ನಾನು ಇಲ್ಲ ಎಂದು ಹೇಳು. ಇವರು ಹೋಗಿ ಅವ್ರು ಇಲ್ಲ ಎಂದು ಹೇಳಿಬಿಟ್ರು, ಅವ್ರು ಪಾಪ ಹೊರಟೋದರು. ಹೊರಟೋದ ನಂತರ ಇವ್ರಿಗೆ ಆಶ್ಚರ್ಯವಾಯಿತು, ನಮ್ಮ ಬಾಯಿನಿಂದ ಏಕೆ ಹೇಳಿಸ್ತಾ ಇದ್ದಾರೆ? ಇವ್ರಿಗೆ ಅರ್ಥವಾಗಲ್ಲ. ಎಷ್ಟೋ ಹೇಳಿದ್ದರು ನಾನು, ಎಷ್ಟೋ ವಿಷಯಕ್ಕೆ ಕಾರಣಗಳು ಹೇಳಿದ್ದೀನಿ. ಇದು ಶಾಸ್ತ್ರದೃಷ್ಟಿಯಿಂದ ಹೇಳೋಕ್ಕಾಗ್ತದೆ, ಅವರು ಮಾಡ್ತಾರೆ ಅವ್ರು ಹೇಳಲ್ಲ. ಇದು ಶಾಸ್ತ್ರದೃಷ್ಟಿ ಇದ್ದರೆ ಶಾಸ್ತ್ರವೇ ಹೇಳ್ತದೆ ಯಾರು ಏಕೆ ಎಲ್ಲಕ್ಕೆ ಕಾರಣ. ಶಾಸ್ತ್ರ ಹೇಳ್ತದೆ, ಶಾಸ್ತ್ರದಲ್ಲೇ ಎಲ್ಲ ಬಲ ಇದೆ. ಏಕೆ ಇದೆಲ್ಲ ಯಾರೋ ಮಹನೀಯರು ವೇದವ್ಯಾಸ ಅಂತವರು ಬರೆದಿದ್ದರು, ಅದರಿಂದ ಪ್ರತಿಯೊಂದಕ್ಕೆ ಒಂದು ಶಾಸ್ತ್ರೀಯ ಕಾರಣ ಇರುತ್ತದೆ. ಈ ಶಾಸ್ತ್ರೀಯ ಕಾರಣಕ್ಕೆ ಅನುಗುಣವಾಗಿ ಸೃಷ್ಟಿ ನಡೆಯುತ್ತದೆ, ಅದಕ್ಕೆ ಒಂದು ನಿಯಮ ಇದೆ. ಅದರಿಂದ ಇವರೇ ಹೇಳ್ತಾರೆ. ಹೇಗೆ ಇವ್ರಿಗೆ ಅರ್ಥವಾಗಲಿಲ್ಲ, ಅವರು ಇದ್ದು ಬೇಡ ಎಂದು ಏಕೆ ಹೇಳ್ತಾರೆ? ಇಲ್ಲ ಎಂದು ಹೇಳು, ಅಥವಾ ಬರಬೇಡ ಎಂದು ಹೇಳು, ಏನೇನೋ ಹೇಳಿಬಿಡ್ತಾರೆ. ಏಕೆ ಮಾಡಲ್ಲ ಅಂದರೆ ಮಾಡಲ್ಲ, ಆಗಲ್ಲ. ಅಥವಾ ಕೆಲವೊಮ್ಮೆ ಏನು ಹೇಳ್ತಾರೆ, ಅವರಿಗೆ ಪುಣ್ಯಬಲ ಗಟ್ಟಿ ಇಲ್ಲ, ಅವ್ರು ಬಂದು ಕೇಳ್ತಾನೆ, ಅದಕ್ಕಾಗಿ ಇವರು ಏನು ಹೇಳ್ತಾರೆ, ಒಂದು 6 ತಿಂಗಳಾಗಿ ಬಾ ಎಂದು ಹೇಳ್ತಾರೆ. ಏಕೆ ಅಂದರೆ ಅವ್ರಿಗೆ ಅಷ್ಟು ಪುಣ್ಯ ಬಲವಿಲ್ಲ, ಇಲ್ಲದಿದ್ದರೆ ನನ್ನ ಪುಣ್ಯ ಕೊಡಬೇಕಾಗ್ತದೆ, ಕೊಟ್ಟು ನಾನು ಮತ್ತೆ ಹೆಚ್ಚು ಮಾಡಿಕೊಳ್ಳಬೇಕು. ಅದರಿಂದ ಈಗೆಲ್ಲ 6 ತಿಂಗಳು ಬಿಟ್ಟು ಬಾ ಎಂದು ಹೇಳ್ತಾರೆ. ಕೆಲವೊಮ್ಮೆ ಒಬ್ಬನು ಆರು ತಿಂಗಳು ಬಿಟ್ಟು ಬಾ ಎಂದು ಹೇಳ್ದ, 6 ತಿಂಗಳು ಬಿಟ್ಟು ಬಂದ, ಮತ್ತೆ ನೋಡಿ ಇನ್ನೊಂದು 3 ತಿಂಗಳು ಬಿಟ್ಟು ಬಾ ಎಂದು, ಮತ್ತೆ 3 ತಿಂಗಳು, ಆವಾಗೊಂದು ಸ್ವಲ್ಪ ಮಂತ್ರ ಕೊಟ್ಟರು, ಇದು ಮಾಡಪ್ಪ ಎಂದು. ಅವ್ರು ಮಾಡಿದರೆ ಆಯಿತು, ಏನೋ 1 ತಿಂಗಳು ಮಾಡಿಕೊಂಡ ಆಯಿತು. ನಂತರ ಹೇಳಿದರು, ಇದು ಮೊದಲೇ ಹೇಳಬಹುದಿತ್ತೆ, ನೀವು ಮೊದಲು 6 ತಿಂಗಳು ಬಿಟ್ಟು ಬಾ, ಮತ್ತೆ 3 ತಿಂಗಳು ಬಿಟ್ಟು ಬಾ ಎಂದು ಈಗ ಕೊಟ್ಟಿದ್ದು. ಈಗ ಕೊಟ್ಟರೆ ಏಕೆ? ನಿಮಗೆ ಆ ಕರ್ಮ ಗಟ್ಟಿಯಾಗಿತ್ತು, ಅದು ಈ ಮಂತ್ರದಿಂದ ಹೋಗಲ್ಲ. ಅದರಿಂದ ಮೊದಲು 6 ತಿಂಗಳು ಅನುಭವಿಸಬೇಕು, ಮತ್ತೆ ಇನ್ನೊಂದು 3 ತಿಂಗಳು ಅನುಭವಿಸಬೇಕು. ಅದು ಎಲ್ಲ ಅನುಭವಿಸಿದ ನಂತರ ಒಂದು ಚೂರಿತ್ತು, ಈಗ ಅದು ಈ ಜಪದಿಂದ ಹೋಗ್ತದೆ, ಈಗ ಸ್ವಲ್ಪ ನನ್ನ ಆಶೀರ್ವಾದದಿಂದ, ಅದಕ್ಕೋಸ್ಕರ ಇದು ಹೋಯಿತು. ನೀವು ಯಾವ ಸಿದ್ಧಿ ಇದ್ದರೂ, ಸಿದ್ಧಿ ಅಂದರೆ ಮತ್ತೆ ಪುಣ್ಯ, ಯಾರೋ ಒಬ್ಬರು ಮಾಡಬೇಕು, ಅವರೋ ನೀವು ಯಾರು ಮಾಡದಿದ್ದರೆ ಆಗುತ್ತದೆ ಹೇಗೆ? ಸುಮ್ಮನೆ ಬರ್ತದೆ? ಸುಮ್ಮನೆ ಯಾವುದೂ ಇಲ್ಲ. ಕಾರ್ಯಕಾರಣ ಇಡೀ ಜಗತ್ತು ಕಾರ್ಯಕಾರಣ, ಕಾರ್ಯಕಾರಣ ಇಲ್ಲದರೆ ಯಾವುದೂ ಇಲ್ಲ. ಅದಕ್ಕೋಸ್ಕರ ಶಂಕರಾಚಾರ್ಯರು ಹೇಳಿದರು, ಎಲ್ಲವೂ ಕರ್ಮ, ಕರ್ಮದಿಂದಲೇ ಜಗತ್ತು ನಡೆಯುತ್ತದೆ. ಇವರಿಗೆ ಅರ್ಥವಾಗಲಿಲ್ಲ. ಶಂಕರಾಚಾರ್ಯರೆಲ್ಲ ತರ್ಕ ಹೇಳ್ತಾರೆ, ಇದೆಲ್ಲ ಸಿದ್ಧಿಗಿದ್ದಿಗಳು ಮಾತಾಡಲ್ಲ ಹೇಳ್ದು, ಅವ್ರಿಗೂ ಗೊತ್ತು, ಅವರು ಹೇಳಿಬಿಟ್ರು. ಯಾವುದೇ ಆಗಲಿ ಕರ್ಮ, ಎಲ್ಲವೂ ಕರ್ಮ, ಕರ್ಮ ಇಲ್ಲದರೆ ಯಾವುದೂ ನಡೆಯಲ್ಲ ಅಷ್ಟೇ. ದೊಡ್ಡ ದೊಡ್ಡವರು, ರಮಣ ಮಹರ್ಷಿ ಆದರೂ, ನಮ್ಮ ಗುರುಗಳು ಹೇಳಿದರೆ, ಇವರೆಲ್ಲರೂ ಅದೇ ಹೇಳ್ತಾರೆ. ಒಬ್ಬನು ಹೀಗೆ ಬಂದ, ಕಷ್ಟ ಇತ್ತು, ಅವರು ಅಳುತ್ತಾ ಇದ್ದಾನೆ. ಅವರು ಸ್ವಾಮೀಜಿ ಹೇಳಿದರು, ಏನಪ್ಪ ಮಾಡುವಾಗ ಕರ್ಮ ಮಾಡಿದ್ದಿ, ಈಗ ಸುಮ್ಮನೆ ಹೋಗ್ತದೆ, ಸ್ವಲ್ಪ ಸಹಿಸ್ಕೋ, ಭಗವಂತ ನಾಮಸ್ಮರಣೆ ಮಾಡು, ಅದೇ ನಿಧಾನವಾಗಿ ಆಗುತ್ತದೆ ಅಷ್ಟೇ. ಅದು ನೀವು ಅನುಭವಿಸಿದ್ದು, ನೀವು ಮಾಡಿರುವ ಕರ್ಮ ಇದೆ, ಸುಮ್ಮನೆ ಹೋಗ್ತದೆ, ಹೋಗು ನಾಮಸ್ಮರಣೆ ಮಾಡ್ಕೋ, ನಿಮಗಾಗುತ್ತದೆ ಅಷ್ಟೇ ಹೇಳಿದರೆ, ನಿಮಗೆ ಈಗಲೇ ಬೇಗ ಬಿಡಿಸ್ತೀನಿ ಅಂತ ಹೇಳಲಿಲ್ಲ. ಅದು ನೀವು ಆ ಕರ್ಮವನ್ನು ಅನುಭವಿಸುವುದು ಒಂದು. ಮತ್ತು ಹೊಸ ಪಾಪ ನೀವು ಅನುಭವಿಸಿದ್ದರೆ
ಆ ಪಾಪ ಮಾಡುವಾಗಲಿ ಪುಣ್ಯ ಮಾಡುವ ಬುದ್ಧಿ ಇದೆಲ್ಲ ಸಂಸ್ಕಾರ ಎರಡು ಇರುತ್ತದೆ. ಪಾಪ ಮಾಡುವ ಬುದ್ಧಿ ಮಾಡಿರುವ ಪಾಪ ಎರಡು ಇರುತ್ತದೆ. ಮಾಡಿರುವ ಪಾಪವು ಫಲ ಬರುತ್ತದೆ. ಫಲ ಅಯ್ಯೋ ಕಷ್ಟ ಬಂದಾಗ ಅಯ್ಯೋ ನನಗೆ ಕಷ್ಟ ಕಷ್ಟ ಗುರುಗಳೇ ಆಶೀರ್ವಾದ ಮಾಡಿ ಆಯ್ತಪ್ಪ ನಿನ್ನ ಕಷ್ಟ ತೆಗೀತೀನಿ ಅಂತ ತೆಗೆಯುತ್ತಾರೆ. ತೆಗೆದರೆ ಏನಾಗ್ತದೆ? ಕಷ್ಟ ತೆಗೆದು ಬಿಟ್ಟಾಗ ಮತ್ತೆ ಹೋಗ್ತಾರೆ. ಮತ್ತೆ ಅದೇಕೆ? ಆ ಬುದ್ಧಿ ಇದೆಲ್ಲ ಸಂಸ್ಕಾರ ಹೋಗಲಿಲ್ಲ. ಮೊದಲು ಏನೋ ರೋಗ ಬಂತು, ಸಿ ಹಿಂದಿನ ಪಾಪದಿಂದ ರೋಗ ಬಂತು. ಅಯ್ಯೋ ಕಷ್ಟ ಇಂದು ಹಾಗೆ ಇದ್ದ, ಅಯ್ಯೋ ನಾನು ಅದು ಮುಟ್ಟಕ್ಕಾಗಲ್ಲ, ಇದು ಮುಟ್ಟಕ್ಕ ಅಲ್ಲಿ ಹೋಗೋಕ್ಕಾಗಲ್ಲ, ಇವಾಗ ಕಷ್ಟದಲ್ಲಿದ್ದೀನಿ, ಈಗ ಹಾಗೇ ಸಹಿಸ್ಕೊಳ್ತಾ ಅಯ್ಯೋ ಏನಾಗುತ್ತದೆ, ಯಾರಾದರೂ ನನ್ನನ್ನು ಪರಿಹಾರ ಮಾಡ್ತಾರಾ? ಯಾರೋ ಒಬ್ಬರು ಸಿಕ್ಕಿದ್ದರು ಸಿದ್ಧಪುರುಷರು, ಅಯ್ಯೋ ಗುರುಗಳೇ ನೀವೇ ರಕ್ಷಿಸಿ, ನನ್ನ ಕಷ್ಟದಲ್ಲಿದ್ದೀನಿ. ನೋಡಿದ, ಆಯ್ತಲ್ಲ ನನ್ನ ಕಷ್ಟವೆಲ್ಲ ತೆಗೆದು ಬಿಟ್ಟ, ಅಯ್ಯೋ ಒಳ್ಳೇದಾಯ್ತು ನಮಸ್ಕಾರ ಮಾಡಿದ. ಹೋಗೇನು ಮಾಡ್ತಾನೆ, ಈಗ ಬಿಟ್ಟು ಸಾಧನ ಮಾಡ್ಕೊಳ್ತಾನ? ಅಲ್ಲ, ಮತ್ತೆ ವಿಷಯ ಭೋಗದಲ್ಲಿ ಮುಳುಗುತ್ತಾನೆ. ಸಂಸ್ಕಾರ ಇದೆ ಅಲ್ಲವೇ, ಪಾಪ ಬುದ್ಧಿ ಎಲ್ಲಿ ಹೋಗಲಿ, ಮತ್ತೆ ಅದೇ ಮಾಡ್ತಾನೆ. ಹಿಂದೆ ಮಾಡಿದ್ದು ಮತ್ತೆ ಬರುತ್ತದೆ ಅಥವಾ ಇನ್ನೊಂದು ಬಗೆಯಾಗಿ ಬರುತ್ತದೆ. ಅದಕ್ಕೋಸ್ಕರ ಅಂದ್ರೇನು, ಅವರೇನು ಸಿದ್ಧಪುರುಷರು ತುಂಬ ತಪಸ್ಸು ಮಾಡಿ ಪುಣ್ಯ ಸಂಪಾದಿಸಿ ನಿಮ್ಮ ಕಷ್ಟವೆಲ್ಲ ದೂರ ಮಾಡಬೇಕು. ನಿಮ್ಮ ದೂರ ಮಾಡಿದರೆ ಅವರು ಪುಣ್ಯ ಹೋಗುತ್ತದೆ, ನೀವು ಹೋಗಿ ಮತ್ತೆ ಅದು ಅನುಭವಿಸ್ತೀವಿ. ಏನಪ್ಪ, ಅವರಿಗೋಸ್ಕರ ಇವರು ಪುಣ್ಯ ಮಾಡಬೇಕು. ಸಾಧುಗಳಿಗೆ ದರ್ಶನಕ್ಕೆ ಏಕೆ ಬರ್ತಾರೆ ಜನರು? ಇದು ಕೇಳಿದರೆ ಬೇಜಾರು ಮಾಡ್ಕೊಳ್ತಾರೆ ಏನೋ, ಇವರೆಲ್ಲರೂ ಕೇಳ್ತಾ ಇದ್ದಾರೆ. ಸಾಧುಗಳ ದರ್ಶನಕ್ಕೆ ಬರ್ತಾರೆ ಸನ್ಯಾಸಿಗಳು. ಏಕೆ? ಗುರುಗಳೇ ನಿಮ್ಮ ಆಶೀರ್ವಾದ ಮಾಡಿ. ಏಕೆ? ನೀವು ಪಾಪ ಮಾಡುತ್ತಾ ಇರು, ನಾವು ಪುಣ್ಯ ಮಾಡಿ ನಿಮ್ಮನ್ನು ಆಶೀರ್ವಾದ ಮಾಡಬೇಕು. ಮಾಡಿ ಏನು ಮಾಡ್ತೀರಿ? ಮತ್ತೆ ಹೋಗಿ ಅದೇ ವಿಷಯ ಭೋಗದಲ್ಲಿ ಮುಳುಗಿ. ಈಗ ನಮ್ಮ ಕೆಲಸ ಏನೆಂದರೆ, ನೀವು ಮಾಡಿರುವ ಪಾಪವನ್ನು ನಾವು ನಿಮಗೆ ಬದಲಾಗಿ ಪುಣ್ಯ ಮಾಡಿ ಆ ಪುಣ್ಯದಿಂದ ನಿಮ್ಮ ಪಾಪ ತೆಗೆದು ಬಿಡುವುದು. ನೀವು ಮತ್ತೆ ಪಾಪ ಮಾಡುತ್ತಾ ಇರು, ನಾನು ನಿಮಗೆ ನಿಮ್ಮ ಪರವಾಗಿ, ನಿಮ್ಮ ಕಡೆಯಿಂದ ನಿಮ್ಮ ಪರವಾಗಿ ನಾನು ಪುಣ್ಯ ಸಂಪಾದಿಸ್ತಾ ನಿನಗೆ ಕೊಡ್ತಾ. ಅಂದರೆ ಏನು, ಇವರು ಹಣ ಸಂಪಾದಿಸಿ ಕೊಡ್ತಾ ಇರ್ತಾನೆ, ಅವರು ಖರ್ಚು ಮಾಡ್ತಾ ಇದ್ದೆ. ಅವರು ಸಂಪಾದಿಸ್ತಾರೆ, ಅವರು ಖರ್ಚು ಮಾಡ್ತಾರೆ, ಇವರು ಸಂಪಾದಿಸ್ತಾರೆ. ಅವರು ಸಂಪಾದಿಸಿಕೊಂಡರೆ ಗೊತ್ತಾಗ್ತದೆ ಅದರಲ್ಲಿ ಕಷ್ಟವೇನಿದೆ. ಅದಕ್ಕೋಸ್ಕರ ನಮ್ಮ ಗುರುಗಳು ಯಾರಿಗೇನು ಹೇಳ್ತಾ ಇಲ್ಲ, ನೀವೇ ಮಾಡ್ಕೊ, ನೀವು ಮಾಡಿರುವ ಪಾಪ ನೀವು ಅನುಭವಿಸು, ಪುಣ್ಯ ನೀನೇ ಮಾಡ್ಕೊ, ನಾನೇನು ಹೇಳಲ್ಲ. ಅವರೇನು ಆಶೀರ್ವಾದ ಮಾಡ್ತಿರಲಿಲ್ಲ, ನೀವು ಭಗವಂತನ ಸಾಧನ ಹೇಳ್ಕೊಡ್ತೀನಿ, ಮಾಡ್ಕೊ, ನೀನೇ ಮಾಡ್ಕೊ. ಅವರು ಹೇಳಿದನಲ್ಲ ಬೃಂದಾವನಗೂ, ಅವ್ರು ಯಾರಿಗೂ ಆಶೀರ್ವಾದ ಮಾಡ್ತಿರಲಿಲ್ಲ, ನೀವೇ ಮಾಡ್ಕೊ. ಏಕೆ? ನೀವು ಅನುಭವಿಸ್ತಾ ಇರು, ಇನ್ನೊಬ್ಬರು ನಿಮಗೋಸ್ಕರ ಮಾಡ್ತಾ ಇರಬೇಕಾ? ಇವರು ಸಂಪಾದನೆ ಮಾಡಬೇಕು. ಅವ್ರಿಗೆ ಜನರೆಲ್ಲ ಬರ್ತಾರೆ, ಅಯ್ಯೋ ಗುರುಗಳೇ ಗುರುಗಳೇ ಆಶೀರ್ವಾದ, ಏಕೆ ನಿಮ್ಮಂಥವರಿಂದಲೇ ನಾವು ಈಗಿದ್ದೀವಿ. ಅದರಿಂದ ಗುರುಗಳು ಏಕಿದ್ದಾರೆ ಅಂದರೆ ನಿಮ್ಮನ್ನು ಆಶೀರ್ವಾದ ಮಾಡೋದಕ್ಕಿದ್ದ. ಅಂದರೆ ಏನು, ಅವರು ಕಷ್ಟಪಟ್ಟು ತಪಸ್ಸು ಮಾಡಿ ಪುಣ್ಯ ಸಂಪಾದಿಸ್ತಾರೆ, ನೀವು ಮಾಡಿರುವ ಪಾಪವೆಲ್ಲ ತೆಗೆದು ಬಿಡ್ತಾರೆ, ಅವರು ಆಶೀರ್ವಾದ ಮಾಡ್ತಾರೆ, ತೆಗೆದು ಬಿಡ್ತಾರೆ. ಅಂದರೆ ಏನು, ಅವರು ಕಷ್ಟಪಟ್ಟು ಅವರು ಸಹಿಸಿಕೊಂಡು ಅವರು ಪುಣ್ಯ ಎಲ್ಲ ಸಂಪಾದಿಸಬೇಕು. ನೀವು ಸುಮ್ಮನೆ ನೀವು ಮಾಡಿರುವ ಪಾಪವೆಲ್ಲ ಹೋಗುತ್ತದೆ, ಮತ್ತೆ ಪಾಪ ಮಾಡ್ತಾನೆ ಇರ್ತೀವಿ. ಇದು ಕೆಲಸ ಅಲ್ಲವೇ? ಈಗ ಇದು ಮಾಡುತ್ತಾ ಇರೋದು. ದೊಡ್ಡವರು ಏಕೆ, ಯೋಗಿಗಳು ಏಕಿದ್ದಾರೆ, ಸಿದ್ಧಪುರುಷರು ಏಕಿದ್ದಾರೆ, ಋಷಿಗಳು ಎಲ್ಲರೂ ದೊಡ್ಡ ದೊಡ್ಡ ಸ್ವಾಮಿಗಳಿದ್ದಾರಲ್ಲ, ಗುರುಗಳು ಜನರು ಹೋಗಿ ದರ್ಶನಕ್ಕೆ ಹೋಗ್ತಾರೆ. ಏಕೆ? ನಾವು ಪಾಪ ಹೀಗೆ ಮಾಡ್ತೀವಿ, ನಾವು ಅಲ್ಪ ಜನರಲ್ಲ. ಏನು, ನಿಮಗೊಂದು ನಮಸ್ಕಾರ ಮಾಡ್ತೀವಿ, ಬೇಕಾದರೆ ಸ್ವಲ್ಪ ದಕ್ಷಿಣ ಕೊಡ್ತೀವಿ ಅಷ್ಟೇ, ಈ ಕಷ್ಟವೆಲ್ಲ ನೀವು ಅನುಭವಿಸಬೇಕು. ಯಾವುದು ಪಾಪ ಸುಮ್ಮನೆ ಹೋಗಲ್ಲ. ಕೆಲವೊಮ್ಮೆ ಏನಾಗ್ತದೋ ಗೊತ್ತಾ, ಇನ್ನೊಬ್ಬರಿಗೆ ಜ್ವರ ಇದ್ದರೆ, ರೋಗವಿದ್ದರೆ, ದುಃಖವಿದ್ದರೆ, ಅವರಿಗೆ ತೆಗೆಯುವಕ್ಕೆ ಹೋದರೆ ನೀವು ಮಾಡಿರುವ ಪುಣ್ಯ ಸ್ವಲ್ಪ ಇದ್ದರೆ, ಅಥವಾ ಹೌ ಟು ಸೇ ದಟ್, ನಾನು ಮತ್ತೊಂದು ಸಲ ಹೇಳ್ತೀನಿ ನೋಡಿ. ಅವ್ರು ಏನೋ ಒಂದು ರೋಗ ಇದ್ದರೆ, ರೋಗದಿಂದ ಬಂದರು. ಒಬ್ಬರು ಹೇಳ್ತೀನಿ ನೋಡಿ, ಒಬ್ಬರಿಗೆ ಮೈಗ್ರೇನ್ ಇತ್ತು. ಹೆಸರು ಹೇಳಿದ್ರೆ ಬೇಜಾರು ಮಾಡ್ಕೊಳ್ತಾರೆ, ಬೇಡ ಹೆಸರು ಬೇಡ, ಸುಮ್ಮನೆ ಹೇಳ್ತೀನಿ ಯಾರು ಎಂದು ನನಗೆ ಗೊತ್ತು. ಅವ್ರು ನೋಡಿದ್ದೀನಿ, ಅವ್ರಿಗೆ ಗೊತ್ತು, ಅದೆಲ್ಲ ನನಗೆ ಗೊತ್ತು. ಮೈಗ್ರೇನ್ ಅಂದರೆ ಒಂದು ತಲದ ಒಂದು, ನೀವೇನು ಹೇಳ್ತಾರೆ, ಒಂದು ಪಕ್ಕ ತಲೆನು, ಹಾಂ ಅರ್ಧ ತಲೆನೋವು ಹಾಗೆ ಹೇಳಿ. ಸೊ ಅರ್ಧ ತಲೆನೋವು, ಹಾಂ ಪಾರ್ಶ್ವ ತಲೆನೋಪ್ಪಿ ತೆಲುಗಿನಲ್ಲಿ ಹೇಳ್ತೀವಿ. ಪಾರ್ಶ್ವ ಅಂದರೆ ಒಂದು ಭಾಗ. ಅವರಿಗೆ 20 ವರ್ಷ ಅನುಭವಿಸಿದ, ಏನು ಮಾಡಿದರೂ ಹೋಗಲಿಲ್ಲ. ಅವರು ಬ್ರಾಹ್ಮಣ, ಏನೋ ಇದೆ, ಪರಿಹಾರ ಮಾಡಿದ, ಮಂತ್ರ ಮಾಡಿದ, ಜಪ ಮಾಡಿದ, ಪೂಜೆ ಏನು ಮಾಡಿದ, ದೊಡ್ಡ ಸ್ವಾಮಿ, ದಕ್ಷಿಣ ಭಾರತ ದೇಶಕ್ಕೆ ದೊಡ್ಡ ಪ್ರಸಿದ್ಧ ಸ್ವಾಮಿ. ಅವರಿಗೆ ಶಿಷ್ಯ, ಹೆಸರು ಹೇಳಲ್ಲ ಯಾರೇನು. ಅವರ ಹತ್ತಿರ ಹೋದ, ಅವರು ಮಾಡಿದರೂ ಹೋಗಲಿಲ್ಲ. ಇವರಿಗೆ ಭಯಂಕರ ಇದೆ, ಏನು ಮಾಡ್ತೀವಿ, ಪಾಪ ಗಟ್ಟಿಯಾಗಿದೆ, ಹೋಗಲಿಲ್ಲ. ಇನ್ನೊಬ್ಬರ ಹತ್ತಿರ ಹೋದರು. ಇವರೇನೆಂದರೆ, ಓ ನಾನು ಎಷ್ಟೋ ಜನರಿಗೆ ಮಾಡಿದಿನಲ್ಲ, ನಾನು ಮಾಡ್ತೀನಿ ಎಂದು ಮಾಡಿಬಿಟ್ರೆ ಅವರಿಗೆ ಹೋಯಿತು, ನಿಜವಾಗಿ ಹೋಯಿತು. ಹೋಗಿರುವ ತಕ್ಷಣವೇ ಅದೇ ರಾತ್ರಿ ಇವರಿಗೆ ಬಂತು, ಇವರು ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ನನಗೆ ಟೆಲಿಫೋನ್ ಮಾಡ್ತಾರೆ, ಸ್ವಾಮೀಜಿ ಅವರಿಗೆ ಸರಿ ಮಾಡಿದ್ದೀನಿ, ಅವರಿಗೆ ಹೋಯಿತು, ನನಗೆ ಬಂತು ಏನು ಮಾಡುವುದು ಸ್ವಾಮೀಜಿ, ನೀವೇನಾದರೂ ಮಾಡಿ, ನಾನು ಮಾಡುವುದು ಬಟ್ ಏನು ನಾನು ಹೇಳಿದ್ದೀನಿ ಅವಳಿಗೂ. ಅವರಿಗೆ ಹೋಯಿತು ಆ ತಲೆನೋವು, ರಾತ್ರಿಗೆ ಹೋಯಿತು.
ಅಂದರೆ ಸ್ವಲ್ಪ ಹೊತ್ತಿಗೆ ಗಂಟಕ್ಕೆ ಅದು ಹೋಯಿತು. ಅಂದರೆ ನಿಮ್ಮ ಪುಣ್ಯದಿಂದ ಅವರ ಆಶೀರ್ವಾದದಿಂದ ಅವರಿಗೆ ಹೋಗಬೇಕು. ಅವರಿಗೆ ಹೋಗುವಷ್ಟು ಪುಣ್ಯಬಲ ಇದ್ದರೆ ಹೋಗುತ್ತದೆ. ಕೆಲವೊಮ್ಮೆ ಅವರಿಗೆ ಹೋಗುವಷ್ಟು ಪುಣ್ಯಬಲ ಇಲ್ಲ ಅಂದರೆ ಅವರಿಗೆ ಹೋಗಿ ನಿಮ್ಮದು ಕಡಿಮೆ ಇದೆಯಲ್ಲವೇ ಅದು ನಿನಗೆ ಬಂದುಬಿಡ್ತದೆ. ಅಂದರೆ ನೀವು ಮಾಡಿ ಅದು ತೆಗೆಯಬೇಕು. ನೀವು ಮತ್ತೆ ಸಾಧನ ಮಾಡಿ ಪುಣ್ಯ ಮಾಡಿಕೊಂಡು ಇದನ್ನು ಮೊದಲು ಕರ್ಮ ಯಾರೋ ಒಬ್ಬರು ಮಾಡಲೇಬೇಕು. ಅವರನ್ನು ತೆಗೆಯಬೇಕಂದ್ರೆ ಇವರು ಮಾಡಬೇಕು, ಯಾರೋ ಒಬ್ಬರದಾಗಲೇಬೇಕು ಇವರಿಗಂತೂ. ಮತ್ತೀಗ ಇವರು ಮಾಡಿಕೊಂಡು ತೆಗಿಬೇಕು, ಇವರು ತಾನು ಮಾಡಿಕೊಂಡು ತೆಗಿಬೇಕು ಅಥವಾ ಇನ್ನೊಬ್ಬರಾದರೂ ಕೊಡಬೇಕಾಗ್ತದೆ. ಇನ್ನೊಬ್ಬರು ಇವರಿಗೆ ಆಡಬೇಕು ಅಂದರೆ ಅವರ ಪುಣ್ಯ, ಯಾರೋ ಒಬ್ಬರು ಮಾಡಿರುವ ಪುಣ್ಯ ಇವರಿಗೆ ಕೊಡಬೇಕು. ಅಥವಾ ಶಾಸ್ತ್ರದಲ್ಲಿ ಹೇಳ್ತದೆ ನೋಡಿ, ಪುಣ್ಯವನ್ನು ಅವರಿಗೆ ದಾರ ಎರೆಯುವುದು ಎಂದು ಹೇಳ್ತಾರೆ. ದಾರ ಎರೆಯುವುದು ಹೇಳ್ತಾರೆ. ಹಾಂ, ಅವರು ಪುಣ್ಯ ಮಾಡಿದ್ದಾದರೂ ಇವರಿಗೆ ಕೊಡಬೇಕು ಅಥವಾ ಇವರೇ ಮಾಡಿಕೊಳ್ಳು. ಈಗ ತಲೆನೋವು ಹೆಚ್ಚಿದೆ, ನನಗೆ ಮಾಡೋಕ್ಕೂ ಆಗ್ತಾಯಿಲ್ಲ, ಈಗ ನಾನೇನು ಮಾಡಲಿ, ಆಯಿತು ನಿನಗೆ ಹೋಗ್ತದೆ, ಏನು ಚಿಂತೆ ಮಾಡಬೇಡಿ ಅಂತ. ಅವ್ರಿಗೆ ಅದೇ ರಾತ್ರಿ ಹೋಯಿತು. ಬಟ್ ನನಗೇನಾಯಿತು, ನನಗೇನಾಗಲಿಲ್ಲ, ಭಗವಂತನ ಅನುಗ್ರಹ, ಅದು ನನಗೆ ಅಂಟ್ಕೊಳ್ತಿತ್ತು, ಏನು ಅಂಟ್ಕೊಳ್ಳಲಿಲ್ಲ. ಅಂದರೆ ಈಗ ಇದು ಇದು ನೋಡಿ, ಜನರು ಸುಮ್ಮ ಸುಮ್ಮನೆ ಅಯ್ಯೋ ಗುರುಗಳೇ ಗುರುಗಳೇ ಆಶೀರ್ವಾದ ಮಾಡಿ, ಆಶೀರ್ವಾದ ಮಾಡಿ ಅಂದರೆ ಅರ್ಥವೇನು? ನಿಮ್ಮ ಪುಣ್ಯ ನನಗೆ ಕೊಡಿ, ನೀವು ಅನುಭವಿಸಿ ಅಂದ ಅರ್ಥ. ಮರದೇ ನೀವೇ ಅನುಭವಿಸ್ಕೊಳ್ಳಬಹುದೇ? ಸುಮ್ಮ ಸುಮ್ಮನೆ ಇನ್ನೊಬ್ಬರನ್ನು ಕೇಳುವುದೇಕೆ? ನಮ್ಮ ಗುರುಗಳು, ಬೃಂದಾವನ ಗುರುಗಳು ಅದೇ ಹೇಳುತ್ತಿದ್ದರು, ದೇಖೋ ಕರ್ಮ ತುಂಬನೇ ಕಿಯ, ಪಾಪ ನೀವು ಮಾಡಿದ್ದೀವಿ, ಸುಮ್ಮ ಸುಮ್ಮನೆ ಹೋಗುತ್ತದೆ? ಇನ್ನೊಬ್ಬರು ಕೊಡಬೇಕಾ? ನೀವೇ ತಿರುಗುತ್ತೆ, ಅನುಭವಿಸು ಅಥವಾ ನೀವೇ ತೆಗೆಯು. ಈಗ ಸಾಧನ ಹೇಳ್ತೀನಿ ಮಾಡ್ಕೊ, ಈಗ ಪುಣ್ಯಕ್ಷೇತ್ರದಲ್ಲಿರು, ಈಗ ಇದಕ್ಕೆ ಪ್ರದಕ್ಷಿಣೆ ಮಾಡು, ಯಮುನಾ ನದಿ ಸ್ನಾನ ಮಾಡು, ಭಕ್ತಿಯಿಂದ ಯಮುನಾ ನದಿ ಸ್ನಾನ ಮಾಡು, ಇಷ್ಟು ಜಪ ಮಾಡು, ಆ ಯಮುನಾ ನದಿ ನೀರು ತಗೊಂಡು ಬಂದು ಇಲ್ಲಿ ಮಂದಿರದಲ್ಲಿ ಶಿವಲಿಂಗ ಮೇಲಿನೋ ಅದಕ್ಕೆ ಪರಿಹಾರ ಹೇಳ್ತೀವಿ. ಇದರಲ್ಲಿ 21 ದಿವಸ ಅಥವಾ 40 ದಿವಸ ಈಗ ಈ ನೀರು ತಗೊಂಡು ಬಂದು ಡೇಲಿ ಹಾಕು, ಇಲ್ಲೇ ಬೃಂದಾವನದಲ್ಲಿರು, ಇದು ಮಾಡ್ಕೊ, ನೀವೇ ಪರಿಹಾರ ಮಾಡ್ಕೊ, ಶ್ರದ್ಧೆಯಿಂದ ಮಾಡ್ಕೊ, ಬೇಗ ಹೋಗುತ್ತದೆ ಪಾಪ. ಅಷ್ಟೇ ಹೊರತು ಎಲ್ಲ ಇನ್ನೊಬ್ಬರು ಮಾಡಿ ಇನ್ನೊಬ್ಬರು ಮಾಡಿ ಅಂದ್ರೇನು? ಅವರ ಪುಣ್ಯ ನಿನಗೆ ಕೊಡಬೇಕು. ಅವರ ಪುಣ್ಯ ಬೇಕಾದಷ್ಟಿದ್ದರೆ ಪರವಾಗಿಲ್ಲ, ಸ್ವಲ್ಪ ಕೊಟ್ಟು ಬಿಡ್ತಾರೆ. ನಿಮ್ಮದು ಪಾಪ ಹೆಚ್ಚಿದ್ದು ಅವರದಿದ್ದ ಅವರ ಪುಣ್ಯ ಎಲ್ಲ ಹೋಗುತ್ತವೆ. ಕೆಲವೊಮ್ಮೆ ಅವರು ಕೊಟ್ಟಿರುವ ಪುಣ್ಯವೂ ಸಾಕಾಗಲ್ಲ. ಈಗ ಹೇಳಿದ್ದೀನಲ್ಲ, 20 ಅವರು ಅನುಭವಿಸಿದ ಈ ಒಂದು ಪಾರ್ಶ್ವ ಒಂದು ಒಂದು ಏನದು ಅರ್ಧ ತಲೆನೋವು. ಅವರು ದೊಡ್ಡ ಗುರುಗಳಿದ್ದರು ಸಿದ್ಧಪುರುಷರ, ಗುರುಗಳಿಂದಲೂ ಆಗಲಿಲ್ಲ. ಅವರು ದೊಡ್ಡ ಗುರುಗಳೇ ಸಿದ್ಧಪುರುಷರು, ಅವರು ಮಾಡಿದರೂ ಆಗಲಿಲ್ಲ ಅಂದರೆ ಅವರಿಗಿಂತ ಹೆಚ್ಚಿತ್ತು ಪುಣ್ಯ, ಹೌದಾ? ಪಾಪ. ಕೊನೆಗೂ ಇವರು ಹತ್ತಿರ ಬಂದರೆ ಇವರು ಮಾಡಿದರೆ ಹೋಯಿತು. ಅಯ್ಯ ಹೋಯ್ತಂದ್ರೆ ಏನು? ಇವರದು ಪುಣ್ಯವೆಲ್ಲ ಹೋಗಿ ಇನ್ನೂ ಸ್ವಲ್ಪ ಅದೇನು ಸಾಲ ತಗೊಳ್ತೀವಿ ಅಂದರೆ ಏನು, ಅವರ ದುಃಖ ತೆಗೆಯುವುದಕ್ಕೆ, ಸಪೋಸಿಂಗ್ ಅವರ ದುಃಖ ತೆಗೆಯುವುದಕ್ಕೆ 50 ಬೇಕು, ಇವರ ಹತ್ತಿರ 50 ರುಪೀಸ್ ಇತ್ತು, 50 ರುಪೀಸ್ ಕೊಟ್ಟರೆ ಆಗುತ್ತಿತ್ತು, 50 ರೂಪಾಯಿ ಅಲ್ಲ, ಅದಕ್ಕೆ 70 ಬೇಕು, ಇವರು 50 ಇತ್ತು, ಅವರು ತಗೊಂಡು ಬಿಟ್ಟ, ಅವರು ತಲೆನೋವು ಹೋಯಿತು, ಆ 20 ಇನ್ನೂ ಬಾಕಿ ಇದೆ, ಇವರ ಹತ್ತಿರ 50 ಇತ್ತು, ಈಗ 20 ಇವರು ಅನುಭವಿಸಬೇಕು ಅಥವಾ ಇವರು ಹೆಚ್ಚು ಪುಣ್ಯ ಮಾಡಿಕೊಳ್ಳಬೇಕು ಅಥವಾ ಇನ್ನೊಬ್ಬರು ಬಂದು ಕೊಡಿ. ಯಾರೋ ಒಬ್ಬರು ಮಾಡಬೇಕು. ಆ ಸಾಲನೇ ಇವರಿಗೆ ಬಂತು. ಸಾಲ ಅಂದರೆ ಇವರ ಪುಣ್ಯ ಸಾಕಷ್ಟಿಲ್ಲ, ಆದರೂ ತೆಗೆಯಲಿ ಎಂದು ಸಂಕಲ್ಪ ಮಾಡಿಬಿಟ್ರೆ ಆ 10 ನಿಮಗೆ ಬರ್ತದೆ, ಆ ಮಿಕ್ಕ ಎಕ್ಸ್ಟ್ರಾ 10-20 ಇದೆ ನಿಮಗೆ ಬಂದುಬಿಡ್ತದೆ, ನೀನು ಅನುಭವಿಸಬೇಕು. ನೋಡಿದ್ದೀವಿ ಕೆಲವರು ಇನ್ನೊಬ್ಬರ ದುಃಖ ಇವರಿಗೆ ಬದಬೇಕಾಯಿತು. ಅದಕ್ಕೋಸ್ಕರ ಜನರು ಹೇಳ್ತಾರೆ, ಯಾರ್ಯಾರಿಗ ಆಶೀರ್ವಾದ ಮಾಡಬೇಡ, ಅವ್ರ ದುಃಖ ನಿಮಗೆ ಬರುತ್ತದೆ, ಅವ್ರ ದುಃಖಗಳು ನಿಮಗೆ ಬರುತ್ತವೆ, ಮಾಡಬೇಡ ಹೇಳ್ತಾರೆ. ಹಾಂ, ಭಗವಂತನ ಅನುಗ್ರಹದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಷ್ಟೇ. ಭಗವಂತನ ನಾಮಸ್ಮರಣ ಮಾಡು. ಭಗವಂತ ಎಲ್ಲರಿಗೆ ಎಂದು ಹೇಳಿದ್ದರೆ ನಿಮ್ಮ ಪಾಪ ಹೋಗಲ್ಲ ನೋಡಿ, ನಿಮಗೆ ಆಗಲಿ ಎಂದು ಆಶೀರ್ವಾದ ಅವರು ಹೇಳ್ತಾರೆ. ಗೀತಾಪ್ರಸ ಗೋರಖ್ಪುರ್ ಅವರು, ಯಾರಿಗೆ ಆಶೀರ್ವಾದ ಮಾಡಬೇಡಿ, ಯಾರಿಗೆ ಶಾಪ ಕೊಡಬೇಡಿ, ಶಾಪ ಮಾಡಿದ್ದರೆ ನಿಮ್ಮ ಪುಣ್ಯ ಹೋಗ್ತದೆ, ಆಶೀರ್ವಾದ ಮಾಡಿದ್ದರೆ ಪುಣ್ಯ ಹೋಗ್ತದೆ, ಎರಡು ಬಗೆಯಾದರೂ ಹೋಗ್ತದೆ. ಆದ್ದರಿಂದ ಯಾರಿಗೆ ಆದರೂ ನೀವು ಮಾಡಬೇಡಿ. ಮರಿ ಏನು ಮಾಡಬೇಕು ಅಂದರೆ, ಭಗವಂತನ ಅನುಗ್ರಹ ಎಲ್ಲರ ಮೇಲೆ ಇರಲಿ ಹೇಳು. ಎಲ್ಲರೂ ಎಂದು ಹೇಳಿದ್ದರೆ ಅದಕ್ಕೆ ಒಬ್ಬ ವ್ಯಕ್ತಿ ಮೇಲೆ ಆಗಲ್ಲ, ನಿಮಗೆ ಬರಲಿ ಅಂದರೆ ಪುಣ್ಯ ಹೋಗ್ತದೆ. ಎಲ್ಲರ ಮೇಲೆ ಭಗವಂತನ ಅನುಗ್ರಹವಿರಲಿ. ಭಗವಂತನೇ ಎಲ್ಲ ನೋಡಿಕೊಳ್ಳುವನು. ಅವರ ದಯ ಭಗವಂತನ ಸಂಕಲ್ಪ ಹೇಗಿದೆಯೋ, ಭಗವಂತನ ದಯ ಹೇಗಿದೆಯೋ ಹಾಗೆ ಆಗ್ತದೆ. ಭಗವಂತ ಅತ್ಯಂತ ದಯಾಮಯ, ಅವರೇ ನೋಡಿಕೊಳ್ತಾನೆ ಇತ್ಯಾದಿ ಮಾತುಗಳು ಹೇಳು. ಬಟ್ ಅದು ಆಶೀರ್ವಾದ ಆಗಲ್ಲ, ಅದರಿಂದ ನಿಮ್ಮ ಪುಣ್ಯ ಹೋಗಲ್ಲ. ಅವರು ಹೇಳ್ತಾರೆ ಯಾರಿಗೆ ಆಶೀರ್ವಾದ ಮಾಡಬೇಡಿ, ಇವರು ಹೇಳ್ತಾರೆ ಆ ಆಶೀರ್ವಾದ ಮಾಡುವವರೆಗೂ ಬಿಡಲ್ಲ, ಗಟ್ಟಿಯಾಗಿ ಕಾಲು ಹಿಡ್ಕೊಳ್ತಾರೆ. ಈಗ ಬಿಡುವುದೇ ಅಲ್ಲ. ಇವರೇನೋ ದೊಡ್ಡ ಭಕ್ತರು ಅಂದ್ಕೊಳ್ತಾರೆ ಪಾದ ಬಿಡ್ಕೊಂಡ್ರೆ, ಇದು ದೊಡ್ಡ ಭಕ್ತಿ ಅಲ್ಲ, ಅವರು ಪುಣ್ಯ ಕಿತ್ತುಕೊಳ್ಳುವುದು ಎಂದು ಅರ್ಥ ಅಲ್ಲವೇ.
ಜನ ಅನ್ಕೊಳ್ತಾರಬ್ಬೋ ನಾವು ಹೆಚ್ಚಿನ ಭಕ್ತರು ನೋಡಿ ಎಲ್ಲೋ ಕಥೆಯಲ್ಲಿ ಕೇಳ್ತೀವಿ ಅವ್ರು ಪಾದ ಹಿಡ್ಕೊಂಡ ಬಿಟ್ಟೇ ಇಲ್ಲ ಏನು ಮಾಡಿದ್ರೂ ಬಿಟ್ಟಿಲ್ಲ ಅಂದ್ರೆ ಅರ್ಥವೇನು ಭಕ್ತಿ ಹೆಚ್ಚಿದೆ ಎಂದರ್ಥವ ಅಥವಾ ನಿಮ್ಮ ಪುಣ್ಯ ಹೇಗಾದರೂ ಕಿತ್ಕೊಳ್ಳಬೇಕೆಂದು ಕಳ್ಳತನ ಮಾಡಬೇಕೆಂದು ಅರ್ಥವ ಹೇಗಾದರೀಗ ಈಗ ಅವರು ಸಜ್ಜನರು ದುರ್ಜನರಾದರೆ ಹೊಡೆಯುತ್ತಾರೆ ಹಿಂಸೆ ಮಾಡ್ತಾರೆ ಅವರು ಹಿಂಸೆ ಮಾಡೋಕ್ಕಾಗಲ್ಲ ಹಿಂಸೆ ಮಾಡಿದ್ದರೆ ಬೈದರೆ ಪಾಪ ಆಗುತ್ತದೆ ಅದರಿಂದ ಏನು ಮಾಡ್ತಾರೆ ಆಯಿತು ಎಂದೀಗ ಸಹಿಸಿಕೊಂಡು ಹಾಗೆ ಪುಣ್ಯ ಕೊಟ್ಟು ಬಿಡ್ತಾರೆ ಹಾ ಒಳ್ಳೆಯದಾಯಿತು ಎಂದು ಹೋಗ್ತಾರೆ ಮತ್ತೆ ಅವರು ಮತ್ತೆ ಮಾಡಿಕೊಳ್ಳಬೇಕು ಇಲ್ಲದಿದ್ದರೆ ಅವರು ಅನುಭವಿಸಬೇಕು ಇದೇನೋ ಒಳ್ಳೆತನ ಅಂದ್ಕೊಳ್ತಾರೆ ಅದಕ್ಕೋಸ್ಕರ ಪೂರ್ವಜರು ಯಾರ್ಯಾರನ್ನು ಮುಟ್ಟುವಕ್ಕೆ ಬಿಡಲ್ಲ ಏಕೆ ಇವರದ್ದು ಪುಣ್ಯ ಅವರಿಗೆ ಹೋಗ್ತದೆ ಅದಕ್ಕೆ ಪಾದ ಮುಟ್ಟುವಕ್ಕೆ ಬಿಡಲ್ಲ ಅವರು ಇನ್ನೇ ಹೋಗ್ತಾನೆ ಇರುತ್ತದೆ ಇದೆಲ್ಲ ಯಾರೋ ಒಬ್ಬರು ಮಾಡಲೇಬೇಕು ನಿಯಮ ಗೊತ್ತಾಯ್ತಾ ಯಾರೋ ಒಬ್ಬರು ಮಾಡಲೇಬೇಕು ದಿಸ್ ಇಸ್ ದ ಸಿಂಪಲ್ ಲಾಜಿಕ್ ಶಾಸ್ತ್ರ ಹೇಳುತ್ತದೆ ನೋಡಿ ಕರ್ಮ ಕರ್ಮ ಫಲ ಈ ಕರ್ಮ ಮಾಡಿದ್ದರೆ ಈ ಫಲ ಈ ಪುಣ್ಯ ಮಾಡಿದ್ದರೆ ಇದು ಪ್ರತಿ ಒಂದಕ್ಕೆ ವೇದದಲ್ಲಿ ಶಾಸ್ತ್ರದಲ್ಲಿ ಪುರಾಣಗಳಲ್ಲಿ ಸ್ಮೃತಿಗಳಲ್ಲಿ ಎಲ್ಲ ಕಡೆ ಹೇಳಿದ್ದಿದೊಂದು ನಿಯಮ ಭಗವಂತನು ಸೃಷ್ಟಿಯಲ್ಲೇ ಮಾಡಿರುವ ನಿಯಮ ಕರ್ಮ ಕರ್ಮ ಫಲ ಕರ್ಮ ಕರ್ಮ ಫಲ ಇವರು ಹೇಳ್ತಾರೆ ಕರ್ಮ ಕರ್ಮ ಫಲ ಏನಿಲ್ಲ ನೋಡಿ ಆಶೀರ್ವಾದ ಮಾಡಿದ್ದರೆ ಆಯ್ತಲ್ಲ ಅಯ್ಯೋ ಅಲ್ಲಿ ಅದೇ ಇದಪ್ಪ ನೋ ದೊಡ್ಡ ಪುರುಷ ಸಿದ್ಧಪುರುಷರು ಇದ್ದಾರೆ ನೀವೇನು ಪುಣ್ಯ ಮಾಡದಿದ್ದರೂ ನಾವೇನು ಪುಣ್ಯ ಮಾಡದಿದ್ದರೂ ಅವರ ಆಶೀರ್ವಾದದಿಂದ ಆಗುತ್ತದೆ ನಾವೇನು ಮಾಡಬೇಕಾಗಿಲ್ಲ ಹೇಳ್ತಾರೆ ಏ ಮಾಡಬೇಕಾಗಿಲ್ಲ ಅಲ್ಲ ಹಾಂ ನಾವೇನು ಸಂಪಾದನೆ ಮಾಡಬೇಕಾಗಿಲ್ಲ ಇನ್ನೊಬ್ಬರು ಸಂಪಾದಿಸಿರುವ ಹಣ ಅವರು ಏನು ಅಕ್ಕಿ ಧಾನ್ಯ ಊಟಕ್ಕೆ ಬೇಕಾಗಿರುವ ರೇಷನ್ ಕೊಟ್ಟು ಬಿಡ್ತಾರೆ ರೆಡಿಮೇಡ್ ನೀವು ಅನುಭವಿಸಬಹುದು ಅಂದರೆ ಅವರು ಸಂಪಾದಿಸಿದ್ದು ನೀವು ಅನುಭವಿಸಬಹುದು ಎಂದರ್ಥ ಅಲ್ಲವೇ ಅವರು ಸಂಪಾದಿಸಬೇಕು ನಿಮಗೆ ಕೊಡುತ್ತಾ ಇರಬೇಕು ಅವ್ರು ಹೇಳ್ತಾರೆ ನೀವು ನಾವು ಮಾಡಿರುವ ಕರ್ಮನೇ ನಾವು ಅನುಭವಿಸ್ತೀವಿ ಎಂದು ಹೇಗಾಗ್ತದೆ ನಾವೇನು ಮಾಡದಿದ್ದರೆ ಅವ್ರು ಕೊಟ್ಟರೆ ಆಯ್ತಲ್ಲ ಕೊಟ್ಟರೆ ಬರುತ್ತದೆ ಆದರೆ ಅವ್ರದ್ದೆಲ್ಲ ಹೋಗುತ್ತೆ ಯಾರೋ ಒಬ್ಬರಿಗಾಗಲೇಬೇಕು ಗಹನಾ ಕರ್ಮಣೋ ಗತಿ ಶಾಸ್ತ್ರ ಹೇಳ್ತದೆ ಈ ಕರ್ಮದ ರಹಸ್ಯ ಯಾವ ಕರ್ಮಕ್ಕೆ ಯಾವ ಫಲ ಯಾವ ವಿಷಯದಲ್ಲಿ ಯಾವ ವ್ಯಕ್ತಿಯಲ್ಲಿ ಎಲ್ಲಿ ಏನಾಯಿತು ತುಂಬ ಸೂಕ್ಷ್ಮ ಇಷ್ಟು ದೊಡ್ಡ ಜಗತ್ತು ಇಷ್ಟು ದೊಡ್ಡ ಜಗತ್ತಿನಲ್ಲಿ ಅನಂತ ಕೋಟಿ ಜೀವರಾಶಿಗಳಿದ್ದಾರೆ ಅನಂತ ಕೋಟಿ ಜೀವರು ಯಾರ ಕರ್ಮ ಎಲ್ಲಿ ಯಾವ ಜನ್ಮದಲ್ಲಿ ಯಾವ ಯುಗದಲ್ಲಿ ಮಾಡಿದ್ದನೋ ಯಾವ ಯುಗದಲ್ಲಿ ಯಾವ ಜನ್ಮದಲ್ಲಿ ಎಲ್ಲಿ ಮಾಡಿದ್ದನೋ ಯಾವ ಕರ್ಮದ ಫಲ ಈಗ ಅನುಭವಿಸುತ್ತ ಇದೆಲ್ಲ ಗೊಂದಲ ಗೊಂದಲ ಯಾರಿಗೆ ಅರ್ಥವಾಗಲ್ಲ ಭಗವಂತನಿಗೆ ಅರ್ಥವಾಗ್ತದೆ ಸಾಮಾನ್ಯರಿಗೆ ಅರ್ಥವೇ ಆಗಲ್ಲ ಮಹಾಕ್ಲಿಷ್ಟ ಅತ್ಯಂತ ಕ್ಲಿಷ್ಟ ಪದ್ಧತಿ ಆದರೆ ಒಂದು ನಿಯಮ ಏನೆಂದರೆ ಇದು ಕರ್ಮದ ನಿಯಮ ಯಾರೇ ಒಬ್ಬರು ಮಾಡಬೇಕು ಅದರಿಂದ ಸಿದ್ಧಿಗಳೆಂದರೆ ಅವೇ ಇವರು ತನಗೆ ಅಷ್ಟು ಪುಣ್ಯವಿದ್ದು ಮಾಡಿದ್ದರೆ ಒಳ್ಳೆಯದು ಇಲ್ಲದಿದ್ದರೆ ಇವರದು ಕಡಿಮೆ ಇದ್ದು ಬಿಟ್ಟರೆ ಇವರಿಗೆ ತೊಂದರೆ ಆಗ್ತದೆ ಎಷ್ಟೋ ಜನ ನೋಡಿದ್ದೀವಿ ಇನ್ನೊಬ್ಬರಿಗೆ ಮಾಡ್ತಾ ಮಾಡ್ತಾ ಮುಗಿದು ಹೋಯಿತು ಇವರ ಪವರ್ ಹೋಯಿತು ನೋಡಿದ್ದೀನಿ ಕೆಲವರಿಗೆ ಅವರು ಒಬ್ಬನ ನೋಡಿದ್ದೀನಿ ಅವನೇನೋ ಇಂಥ ದಿವ್ಯದೃಷ್ಟಿದಿಂದ ಏನೋ ಹೇಳ್ತಾನೆ ಹೇಳ್ತಾ 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 ವಯಸ್ಸು ಬರುತ್ತಾ ಆ ದಿವ್ಯದೃಷ್ಟಿ ಕಡಿಮೆ ಆಗ್ತಾ ಇದೆ ಕಡಿಮೆಯಾಗಿ ತಪ್ಪುಗಳಾಗ್ತಾ ಇವೆ ಏಕೆ ಅಂದರೆ ದೃಷ್ಟಿ ಹೋಗ್ತಾ ಇದೆ ಒಂದು ದೃಷ್ಟಿ ಇದ್ದರೆ ಮತ್ತೆ ಸಾಧನ ಮಾಡಿ ಬೆಳೆಸ್ಕೊಳ್ಳಬೇಕು ಜನರಿಗೆ ಕಂಡು ಬರ್ತದೆ ಏನೋ ಏನೋ ಕಂಡು ಬರ್ತದೆ ಏನೋ ಅನಿಸುತ್ತದೆ ಏನೋ ಗೊತ್ತಾಗ್ತದೆ ಆ ದೃಷ್ಟಿಗಳು ಯಾವಾಗಲೂ ನಿಲ್ಲಲ್ಲ ಹೋಗುತ್ತವೆ ಕೆಲವು ದಿವಸಕ್ಕೆ ಅದು ನಾನು ನೋಡಿದ್ದೆ ಕೆಲವು ಯಾವುದೋ ಒಂದು ಬಗೆಯಾಗದಿದ್ದು ಇತ್ತು ನನಗೆ ಎಲ್ಲೋ ಒಂದು ಹೆಜ್ಜೆ ಇಟ್ಟರೆ ಸಾಕು ಏನೋ ಗೊತ್ತಾಗ್ತಿತ್ತು ಅದು ಕೆಲವು ದಿವಸ ನಂತರ ಹೋಯಿತು ಏಕೆ ಹೋಯಿತು ಅಂದರೆ ಏನೂ ಗೊತ್ತಿಲ್ಲ ಅಂದ್ಕೊಂಡೆ ನಂತರ ನೋಡಿದ್ದರಿಗೂ ಇದು ಕಾರಣ ಅದು ನೀವು ಮತ್ತೆ ಸಾಧನ ಮಾಡ್ತಾ ಇದ್ದರೆ ಅದು ಬೆಳೆಯುತ್ತೆ ಇಲ್ಲದರೆ ಕೆಲವು ದಿವಸ ಇದ್ದು ಹೋಗ್ತದೆ ಹೋಯಿತು ನನಗೂ ಹೋಯಿತು ಏನಾಯಿತು ಹೋಯ್ತು ಅದು ಕೆಲವು ದಿವಸಕ್ಕೆ ಹೋಗಿಬಿಟ್ಟಿತ್ತು ಮತ್ತೆ ಮಿಕ್ಕ ಜನರು ಅದು ಮಾಡ್ತಾ ಇರ್ತಾರೆ ಏನೋ ಜಪ ಅದು ಯಾವ ಆ ಸಿದ್ಧಿಗಳು ಇಟ್ಕೊಳ್ಳಬೇಕೆಂದು ಏಕೆ ಅದೆಲ್ಲ ತಲೆನೋವು ಹೋದರೆ ಒಳ್ಳೆಯದು ಹೋಗಲಿ ಅಂದ್ಬಿಟ್ಟುಬಿಟ್ಟೆ ಅದು ಬೇಕಾಗಿದೆ ಅಂದರೆ ಅದು ಇಟ್ಕೊಂಡರೆ ಮತ್ತೆ ಕೆಲವು ದಿವಸ ಮಾಡಿಕೊಂಡ್ರೆ ಶಕ್ತಿ ಇರುತ್ತದೆ ಶಕ್ತಿ ಇದ್ದರೆ ಎಲ್ಲರಿಗೂ ಮಾಡಬಹುದು ಜನರು ಬರುತ್ತಾರೆ ಅದೆಲ್ಲ ಕೀರ್ತಿ ಅದೆಲ್ಲ ಏನೋ ಬರುತ್ತದೆ ಅಲ್ಲವೇ ಜನರಲ್ಲಿ ದೊಡ್ಡವರು ಎಂದು ಪೂಜೆ ಬರುತ್ತದೆ ಸನ್ಮಾನ ಕೀರ್ತಿಗಳು ಅದೆಲ್ಲ ಅಂದರೆ ಅದು ಬೇಕನ್ನುವರು ಮಾಡಿಕೊಳ್ಳಲಿ ಆದರೆ ಈಗ ಇದು ಅದಕ್ಕೋಸ್ಕರ ಈ ಸಿದ್ಧಿಗಳು ಈ ಕರ್ಮಗಳು ಈ ಪುಣ್ಯಗಳು ಇದಕ್ಕೆ ಹೋಗಬೇಡ ಇದ್ದರೂ ತೋರಿಸಬೇಡ ಇದೆ ಎಂದು ಹೇಳಲೂ ಬೇಡ ಸುಮ್ಮನೆ ಏನಿಲ್ಲದಂತೆ ಇರು ಏನು ಗೊತ್ತಿಲ್ಲದಂತೆಯೇ ಇರು ಎಲ್ಲವೂ ಭಗವಂತನಿಗೆ ಸಮರ್ಪಣೆ ಮಾಡಿಬಿಡು ತಾನೇ ತಾನೇ ನಡೆಯುತ್ತದೆ ಭಗವಂತ ನೋಡ್ಕೊಳ್ತಾನೆ ಇದು ನಿಷ್ಕಾಮ ನಿಷ್ಕಾಮವೇ ಮೋಕ್ಷಕ್ಕೆ ದಾರಿ ಅದು ಇದು ಇದು ಆಸಕ್ತಿ ಹಿಡಿಯುತ್ತದೆ ಅದರಿಂದ ಯಾವ ಸಿದ್ಧಿಗಳು ಯಾವ ಶಕ್ತಿಗಳು ಇಟ್ಕೊಳ್ಳಬೇಡ ಇದ್ದರೂ ತೋರಿಸಬೇಡ ಏನೋ ಕೆಲವರ ಕಡೆ ಹೋದರೆ ನಾವು ಹೋಗಿ ನಮಸ್ಕಾರ ಮಾಡಿ ಅವ್ರ ಜೊತೆಗೆ ಇದ್ದರೆ ಸಾಕು ತಮಗೆ ತಾವೇ ಸರಿಯಾಗ್ತದೆ
ಆವಾಗ ಅವರು ಬಂದು ಹೇಳ್ತಾರೆ ನೀವೇ ಮಾಡಿದ್ದರೆ ಆಯಿತು ಎಂದು. ಇವರು ಕೆಲವರು ಏನು ಹೇಳ್ತಾರೋ ಗೊತ್ತಾ, ನಾನೇನು ಮಾಡಲಿಲ್ಲ, ನನಗೇನು ಸಿದ್ಧಿಲ್ಲ, ಇಗೋ ಆ ಭಗವಂತನ ಅನುಗ್ರಹದಿಂದ ಆಗಿರಬಹುದು, ಈಗ ಅವರನ್ನೇ ನಮಸ್ಕಾರ ಮಾಡು, ನನಗೇನಿಲ್ಲ ಎಂದು ಹೇಳಿಬಿಡ್ತಾರೆ. ಇವರು ಹೋಗಿ ಅವರು ಅಲ್ಲೇ ಮಾಡ್ಕೊ, ನೀನೇ ಮಾಡ್ಕೊ, ಭಗವಂತನಿಗೆ ನಮಸ್ಕಾರ ಮಾಡು, ಪ್ರದಕ್ಷಿಣೆ ಮಾಡ್ಕೊ, ಇನ್ನೇನಾದರೂ ಜಪ ಮಾಡ್ಕೊ, ಪ್ರತಿನಿತ್ಯ ಬಂದು ನಮಸ್ಕಾರ ಮಾಡ್ಕೊ, ನಿಮಗೆ ಆಗುತ್ತದೆ ಅಷ್ಟೇ. ಅವ್ರು ತಾವೇನು ಹೇಳಲ್ಲ, ಹೇಳಿದರೂ ಒಪ್ಪಲ್ಲ. ಅಂದರೆ ಇಲ್ಲದಿದ್ದರೆ ಇವರು ಹಿಂಬಾಲಿಸ್ತಾರೆ. ಈಗ ಈ 10 ಜನರು ಗೊತ್ತಾಗಿಬಿಟ್ರೆ ಈಗ 100 ಜನರು ಬಂದು ಕೂತಿರ್ತಾರೆ. ಈಗ ಸುತ್ತು ಈಗ ಇದೇ ಇವರಿಗೆ ಈ ಶಕ್ತಿ ಹೆಚ್ಚು ದಿವಸ ಇರಲ್ಲ, ನೀವು ಅದನ್ನು ಮತ್ತೆ ಬೆಳೆಸ್ಕೊಳ್ತಾ ಇರಬೇಕು, ಜಪ ಮಾಡ್ತಾ, ಧ್ಯಾನ ಮಾಡ್ತಾ, ಪೂಜೆ ಮಾಡ್ತಾ, ಇನ್ನೇನು ಇವರಿಗೆ ತುಂಬ ನಿಯಮಗಳು, ಕಠೋರ ನಿಯಮಗಳು ಪಾಲಿಸಬೇಕು. ಅತ್ತಿನಬಾರದು, ಇತ್ತಿನಬಾರದು, ಅದು ಮುಟ್ಟಬಾರದು, ಇದು ಮಾಡಬಾರ್ದು. ಏಕೆ? ಈ ನಿಯಮಗಳ ಸಮೇತ ಮಾಡಿದ್ದರೆ ನಿಮಗೆ ಶಕ್ತಿ ಇರುತ್ತದೆ. ನಿಯಮಗಳು ಸ್ವಲ್ಪ ಸಡಿಲವಾಯಿತೋ ಅಥವಾ ಯಾವುದೋ ಮಾಡಲಿಲ್ಲ, ಕೆಲವು ದಿವಸ ಇರುತ್ತದೆ, ಒಂದು 3 ತಿಂಗಳು, 6 ತಿಂಗಳು, 3 ವರ್ಷ, 5 ವರ್ಷ ಕ್ಷೀಣವಾಗುತ್ತದೆ, 10 ವರ್ಷಕ್ಕೆ ಕಂಪ್ಲೀಟ್ ಹೋಗುತ್ತದೆ ಅಷ್ಟೇ, ಯಾವುದು ಕೆಲಸ ಮಾಡಲ್ಲ. ಕೆಲವರು ನೋಡಿದ್ದೀವಿ, ಹಿಂದೆ ಮಾಡಿದ್ದರೆ ಆಗುತ್ತಿತ್ತು, ಆಶೀರ್ವಾದ ಮಾಡಿದರೆ ಆಗುತ್ತಿತ್ತು, ಈಗ ಅವರು ಹೇಳಿದರೆ ಆಗ್ತಾನೇ ಇಲ್ಲ ಎಂದು ಕೆಲವರು ಹೇಳ್ತಾರೆ. ಈಗ ಅವ್ರಿಗೆ ಹೇಳಿದರೆ ಬೇಜಾರು ಮಾಡ್ಕೊಂಡು ನಾನು ಸುಮ್ಮನೆ ಇದ್ದೀನಿ, ಆ ಶಕ್ತಿ ಕಡಿಮೆ ಆಗ್ತಾ ಇದೆ, ನಮ್ಗೆ ಗೊತ್ತಾಗ್ತದೆ, ನಾನು ಸುಮ್ಮನೆ ಇರ್ತೀನಿ ಹೇಳಬಾರದು, ಹೇಳಿದರೆ ಇವ್ರಿಗೆ ಗೊತ್ತಾಗ್ಬಿಡ್ತದೆ. ಅಂದರೆ ಬೆಳೆಸ್ಕೊಳ್ತಾ ಇರಬೇಕು. ಕೆಲವರು ಬಂದು ಹೇಳ್ತಾರೆ ಈಗಲೂ, ನಾನು ಮೊದಲು ಹೀಗೆ ಮಾಡುತ್ತಿದ್ದೆ, ಈಗ ಆಗ್ತಾ ಇಲ್ಲ, ಮೊದಲು ಗೊತ್ತಾಗ್ತಿತ್ತು, ಈಗ ಗೊತ್ತಾಗ್ತಾ ಇಲ್ಲ. ಕೆಲವರು ಎಷ್ಟೆಷ್ಟೋ ಹೇಳ್ತಾರೆ, ಈಗ ಏಕಾಗ್ತಾ ಇಲ್ಲ ಗುರುಗಳೇ ಅಂತ ಹೇಳ್ತಾರೆ. ಏನದು, ಶಕ್ತಿ ಕ್ಷಯವಾಗ್ತಾ ಇದೆ, ನೀವು ಮತ್ತೆ ಮಾಡ್ತಾ ಇರಬೇಕು. ಪ್ರತಿನಿತ್ಯ ಜಪ, ಧ್ಯಾನ, ಪೂಜಾ, ಯಾವುದೋ ಸಾಧನ, ಮುಖ್ಯವಾಗಿ ನವರಾತ್ರಿಗಳಲ್ಲಿ ವಿಶೇಷ, ಅದಕ್ಕೋಸ್ಕರ ನವರಾತ್ರಿ ಓ ದೊಡ್ಡದು ಮಾಡ್ತಾರೆ ನೋಡಿ, ಇಡೀ ಭಾರತ ದೇಶ. ಏಕೆ? ನವರಾತ್ರಿಗಳ ಸಮಯ, ಗ್ರಹಣ ಸಮಯ, ಈ ಇಂಥ ಸಿದ್ಧಿಗಳಿರುವವರು ಹೆಚ್ಚು ಕಷ್ಟಪಟ್ಟು ಮಾಡಬೇಕು. ಆ ಸಮಯ ಚಳಿ ಇರುತ್ತದೆ, ರಾತ್ರಿ ಇರುತ್ತದೆ, ಎಲ್ಲೂ ಹೋಗಿ ನದಿ ದಡದಲ್ಲಿ ಸ್ನಾನ ಮಾಡಿ, ಆ ಸಮಯ ವಿಶೇಷ. ಏಕೆ? ನಿಮಗೆ ಏನೇನು ಮಂತ್ರ ಸಿದ್ಧಿ, ಹಾವಿನ ಮಂತ್ರ, ಇನ್ನೇನಾದರೂ ಆಶೀರ್ವಾದ ಮಂತ್ರ, ಏನೇನು ಶಕ್ತಿಗಳಿವೆಯೋ ಆ ಸಮಯದಲ್ಲಿ ಹೆಚ್ಚು ಆಗುತ್ತವೆ. ಅಂದರೆ ಸ್ವಲ್ಪ ಕಷ್ಟಪಟ್ಟರೂ ಹೆಚ್ಚು ಬೆಳೆಯುತ್ತದೆ ಶಕ್ತಿ. ಅದಕ್ಕೋಸ್ಕರ ಇವರು ಕಷ್ಟಪಟ್ಟು ಮಾಡ್ಕೊಳ್ತಾರೆ, ಹೆಚ್ಚೆಚ್ಚು ಮಾಡ್ಕೊಳ್ತಾರೆ. ಏಕೆ? ಆ ಸಮಯದಲ್ಲಿ ಮಾಡಿಕೊಂಡರೆ ಸಾಮಾನ್ಯರೂ ಮಾಡಿಕೊಳ್ಳಬಹುದು, ಇವರಿಗೆ ಪಾಪಕ್ಷಯ ಆಗುತ್ತದೆ, ಪುಣ್ಯ ಬೆಳೆಯುತ್ತದೆ. ಆಲ್ರೆಡಿ ಸಿದ್ಧಪುರುಷರು ಯಾರೋ, ಯಾವುದೋ ಒಂದು ಮಂತ್ರ ಸಿದ್ಧಿ, ಯಾವುದೋ ಒಂದು ಕ್ರಿಯಾ ಸಿದ್ಧಿ, ಪೂಜಾ ಸಿದ್ಧಿ, ಏನೋ ಸಿದ್ಧಿ ಇದ್ದರೆ ಆ ಸಮಯದಲ್ಲಿ ಮಾಡಿಕೊಂಡರೆ ಅದೇ ಮಂತ್ರ ಹೆಚ್ಚಿನ ಶಕ್ತಿ ತಯಾರಾಗ್ತದೆ. ಆವಾಗ ಇನ್ನೊಬ್ಬರಿಗೆ ಆಶೀರ್ವಾದ ಮಾಡುವುದು ಇನ್ನೂ ಪ್ರಸಿದ್ಧವಾಗಬಹುದು ಅಲ್ಲವೇ? ಆದ್ದರಿಂದ ಆ ಸಮಯದಲ್ಲಿ ನವರಾತ್ರಿ ಆಗಲಿ, ಯಾವುದೋ ವಿಶೇಷ ಕಾಲ ಇರುತ್ತದೆ, ವಿಶೇಷ ಸಮಯ ಇರುತ್ತದೆ. ನೋಡು, ಅದು ಪುಷ್ಕರ, ಈಗ ನೋಡು ತುಂಗಭದ್ರಾ ಪುಷ್ಕರ. ಆವಾಗ ಹೋಗಿ ಎಲ್ಲರೂ ಶ್ರಾದ್ದಾದಿಗಳಿಗೆ ಹೋಗ್ತಾರೆ. ಕೆಲವರು ಏನಾದರೂ ಮಂತ್ರಗಿಂತ ತಗೊಂಡಿರುವವರು, ಸಿದ್ಧವರು, ಸಾಧಕರಿದ್ದರೆ ಅವರು ಹೋಗಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ಸ್ಥಾನ ಮಹಿಮ ಇರುತ್ತದೆ. ಇಂದು ಪುಷ್ಕರ ಅಂಥದ್ದು ಇದ್ದರೆ ಸ್ಥಾನ ಮಹಿಮ, ಅಥವಾ ಕೆಲವರು ಕಾಶಿ ಅಂಥದ್ದು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲೇ ಇದ್ದು ಮಾಡ್ತಾರೆ. ಬಿಡು, ಶೃಂಗೇರಿ ಅಂಥದ್ದು ಈ ಪುಣ್ಯಕ್ಷೇತ್ರಗಳಲ್ಲಿ ಹೋಗಿ ಅಲ್ಲೇ ಇದ್ದುಕೊಂಡು ಮಾಡ್ತಾರೆ. ಕೆಲವರು ಕಾಲ ಮಹಿಮ ಅಂದರೆ ಗ್ರಹಣ, ನವರಾತ್ರಿ ಇಂಥದ್ದು. ದೇಶ ಮಹಿಮ, ಕಾಲ ಮಹಿಮ, ಮಹನೀಯರ ಸನ್ನಿಧಿ, ಮಂದಿರಗಳು ಅಂಥದ್ದಿದ್ದರೆ ಕೆಲವು ಸಿದ್ಧ ಕ್ಷೇತ್ರಗಳೆಂದು ಹೇಳ್ತಾರೆ. ಕೆಲವರು ದತ್ತಾತ್ರೇಯ ಕ್ಷೇತ್ರಗಳು, ಆ ಕ್ಷೇತ್ರಕ್ಕೆ ಭಯಂಕರ ಅದ್ಭುತವಾದ ಮಹಿಮೆ ಇರುತ್ತದೆ. ಆ ಸ್ಥಾನ ಮಹಿಮ, ಮಂದಿರದಲ್ಲಿ ಕುಳಿತುಕೊಂಡು ಮಾಡಿದರೆ ಪವರ್ ಹೆಚ್ಚಿರುತ್ತೆ. ಆದ್ದರಿಂದ ಅಲ್ಲೆಲ್ಲೆಲ್ಲಿ ಇದೆಲ್ಲ ಮಾಡ್ತಾ ಇರುತ್ತಾರೆ. ಏಕೆ? ಇವರ ಪುಣ್ಯ ಹೆಚ್ಚಾಗ್ತದೆ, ತಪೋಬಲ ಹೆಚ್ಚಾಗ್ತದೆ, ಇನ್ನೊಬ್ಬರಿಗೆ ಆಶೀರ್ವಾದ ಮಾಡಬಹುದು, ಇವರು ಹೇಳಿದ್ದಾಗುತ್ತದೆ. ಮಾಡ್ಕೊ ಪುಣ್ಯ. ಕೆಲವರಿಗೆ ನೋಡಿ, ಕೆಲವರಿಗೆ ಹೆಚ್ಚು ಹಣ ಸಂಪಾದಿಸಿ ಇನ್ನೊಬ್ಬರಿಗೆ ದಾನ ಮಾಡಬೇಕು ಅನಿಸುತ್ತದೆ, ಇದು ಅಂತೆ. ಪುಣ್ಯ ಮಾಡ್ಕೊ, ಇನ್ನೊಬ್ಬರಿಗೆ ಆಶೀರ್ವಾದ ಮಾಡು. ಪುಣ್ಯ ಮಾಡ್ಕೊ, ಇನ್ನೊಬ್ಬರಿಗೆ ಆಶೀರ್ವಾದ ಮಾಡು. ಮಾಡ್ತಾರೆ, ಮಾಡಲಿ, ಒಳ್ಳೆಯದೆ. ಕೆಲವರು ಹಣ ಸಂಪಾದಿಸಿ ಇನ್ನೊಬ್ಬರಿಗೆ ಏನು ಪರೋಪಕಾರ ಮಾಡ್ತಾರಲ್ಲ, ಅದಕ್ಕೆ ಏನು ಹೇಳ್ತಾರೆ, ಸೋಷಲ್ ಸರ್ವೀಸ್ ಹೇಳ್ತಾರೆ ಆಧುನಿಕ ಭಾಷೆಯಲ್ಲಿ. ಪೂರ್ವಕಾಲದಲ್ಲಿ ದಾನ ಹೇಳುತ್ತಿದ್ದರು, ಇವರು ಸೋಷಲ್ ಸರ್ವೀಸ್ ಅಂತ ಹೇಳ್ತಾರೆ. ಹೋಗಿ ಸರ್ವೀಸ್ ಮಾಡ್ತಾರೆ. ಏಕೆ? ಮತ್ತೆ ಬೇಕಂದರೆ ಮತ್ತೆ ಸಂಪಾದಿಸಬೇಕು, ಮತ್ತೆ ಕೊಡಬೇಕು, ಸಂಪಾದಿಸಬೇಕು, ಕೊಡಬೇಕು. ಇವ್ರಿಗಾಗಲ್ಲ ಅಂದರೆ ಇನ್ನೊಬ್ಬರಿಗೆ ಹೇಳ್ಕೊಡ್ತಾರೆ. ಏನು ಏನಪ್ಪ, ಇನ್ನೊಬ್ಬರಿಂದ ಚಂದ ತೊಗೊಂಡು ಬಂದು, ಅಂದರೆ ಏನು, ಯಾರು ಚಂದ ಕೊಡ್ತಾರೋ ಪುಣ್ಯ ಅವರಿಗೆ ಹೋಗ್ತದೆ. ಇವರು ತಂದಿರುವ ಪುಣ್ಯವೇ ಅವರದು. ಅವರಿಂದ ಹಣ ನಾನು ತಗೊಂಡು ಬಂದು ಇವರಿಗೆ ದಾನ ಮಾಡಿದ್ದರೆ ಏನಾಗುತ್ತದೆ? ಇಲ್ಲಿ 3 ವಿಷಯಗಳು. ನಾನೇ ಸಂಪಾದಿಸಿಕೊಟ್ಟರೆ ಪುಣ್ಯ ಎಲ್ಲ ನನಗೆ ಬರುತ್ತದೆ. ಏಕೆ? ನನ್ನ ಸಂಪಾದನ. ಈಗ ಇನ್ನೊಬ್ಬರ ಸಂಪಾದನದ ನಾನು ಚಂದ ತಗೊಂಡು ಬಂದರೆ ಆ ಚಂದ ತಗೊಂಡು ಬಂದು ಕೊಟ್ಟಿರುವ ಅಸ್ವಲ್ಪ ಪುಣ್ಯ ಬರುತ್ತದೆ, ಪೂರ್ತಿ ಹಣ ಪುಣ್ಯ ನನಗೆ ಬರಲ್ಲ. ಏಕೆಂದರೆ ಯಾರು ಸಂಪಾದಿಸಿದ್ದರೂ ಅವರಿಗೆ ಹೋಗ್ತದೆ ಪುಣ್ಯ. ಯಾರು ಡೊನೇಷನ್ ಕೊಟ್ಟರೋ ಪುಣ್ಯ ಅವರಿಗೆ, ಹೆಚ್ಚಿನ ಭಾಗ ಅವರಿಗೆ, ತಂದು ಕೊಟ್ಟಿರುವ ಭಾಗ ಸ್ವಲ್ಪ ಮಾತ್ರ ನನಗೆ ಬರುತ್ತದೆ ಪುಣ್ಯ. ಇದೊಂದು ಅಂಶ. ಇನ್ನೊಂದು ಅಂಶ ಏನೆಂದರೆ, ಈ ಹಣ ಬಂದು ನೀವು ಯಾರಿಗೆ ಕೊಡ್ತಿರೋ ಅವನು ಯೋಗ್ಯನಾಗಿರಬೇಕು. ಅಪಾತ್ರ ದಾನ ಮಾಡಬಾರದು, ಸತ್ಪಾತ್ರನಿಗೆ ದಾನ ಮಾಡಬೇಕು. ಅಯೋಗ್ಯನಿಗೆ ಕೊಟ್ಟು ಬಿಟ್ಟರೆ ಅವನು ಸುಮ್ಮನೆ ತಿಂತಾನೆ, ಕೂತಿರ್ತಾನೆ, ಭೋಗಪರಾಯಣನಾಗ್ತಾನೆ, ಸ್ವಾರ್ಥಿ ಆಗುತ್ತಾನೆ, ಇನ್ನೊಬ್ಬರನ್ನು ಮೋಸ ಮಾಡುವನಾಗ್ತಾನೆ,
ಅವನು ಮಾತ್ರ ಸಜ್ಜನನು ಧರ್ಮಾತ್ಮನಲ್ಲ ಅಪಾತ್ರ ಅಪಾತ್ರ ಅಂದರೆ ಹೇಳ್ತಾರಲ್ಲ ಸತ್ಪಾತ್ರ ಅಂದರೆ ಸಜ್ಜನನು ಧರ್ಮಾತ್ಮ ನೀವು ಕೊಟ್ಟಿರುವ ಹಣ ಅವರು ಮತ್ತೆ ಪುಣ್ಯ ಕಾರ್ಯಕ್ಕೆ ಒಂದು ಸಾಧನಕ್ಕೋ ಒಂದು ಆಧ್ಯಾತ್ಮಿಕಕ್ಕೋ ಒಳ್ಳೆಯದಕ್ಕೆ ಬಳಸ್ಕೊಂಡರೆ ಅವರಿಗೆ ಒಳ್ಳೆಯದು ಇವರು ಕೊಟ್ಟಿದ್ದವರಿಗೆ ಪುಣ್ಯ ಬರುತ್ತದೆ ಯಾರು ಕೊಟ್ಟರೋ ಅವನು ಕೊಟ್ಟಿದ್ದವನಿಗೆ ಪುಣ್ಯ ಇಲ್ಲದಿದ್ದರೆ ಅಪಾತ್ರನಿಗೆ ಕೊಟ್ಟಿದ್ದರೆ ನೀವು ಕೊಟ್ಟಿರುವ ಹಣ ವೇಸ್ಟ್ ಆಗುತ್ತದೆ ಸ್ವಲ್ಪ ಪಾಪನೂ ಬರುತ್ತೆ ಅದರಿಂದ ಸೋಷಿಯಲ್ ಸರ್ವಿಸ್ ಏನೆಲ್ಲ ಇದು ನೋಡಿ ವ್ಯಕ್ತಿ ಯೋಗ್ಯತೆ ನೋಡಿಕೊಂಡು ಕೊಡಬೇಕಾ ಸುಮ್ಮನೆ ಸೋಮಾರಿಗಳಿಗೆ ಹಾಂ ನಿಜವಾದ ಕಷ್ಟದಲ್ಲಿದ್ದರೆ ಕೊಡಿ ಒಳ್ಳೆಯದೇ ಅವ್ರಿಗೆ ಸಿಗ್ತಾ ಇದೆ ಅಂದರೆ ನೋಡಿಕೊಂಡು ಅವ್ರು ಕೆಲಸನೇ ಮಾಡಲ್ಲ ಕೊಡ್ತಾರಲ್ಲ ಅವರು ನಾನೇಕೆ ಮಾಡೋದು ಈಗ ಇದು ಸೋಮಾರಿತನ ಹೆಚ್ಚ ನೀವು ಸೋಮಾರಿತನ ಮಾಡಿಬಿಟ್ರೆ ನೀವು ಕೊಟ್ಟಿದ್ದು ಪುಣ್ಯ ಆಗಲ್ಲ ಭಾವನೆ ಬರ್ತದೆ ಇದೆಲ್ಲ ಸೂಕ್ಷ್ಮವಾಗಿ ಆ ಕರ್ಮ ಫಲ ನೋಡಬೇಕು ಈ ಕಾಲದಲ್ಲಿ ಏನು ಎಲ್ಲ ಏನೇನೋ ಮಾಡ್ತಾ ಇದ್ದ ಅದಕ್ಕೋಸ್ಕರ ಇಷ್ಟು ಮಾಡಿದ್ದರೂ ಏಕೆ ಪುಣ್ಯ ಬರುತ್ತಾ ಇಲ್ಲ ನೀವು ಮಾಡಿದ್ದು ತಪ್ಪಾಗ್ತಾ ಇದೆ ಹಣ ಕೊಡ್ತಾ ಇದ್ದೀರಿ ಬಟ್ ವೇಸ್ಟ್ ಆಗ್ತಾ ಇದೆ ನೋಡಬೇಕು ಯಾರಿಗೆ ಕೊಡ್ತಾ ಇದ್ದಾರೆ ಹೇಗೆ ಕೊಡ್ತಾ ಇದ್ದಾರೆ ಯೋಗ್ಯತೆ ನೋಡಬೇಕು ಇದೆಲ್ಲವೂ ಶಾಸ್ತ್ರದೃಷ್ಟಿಗೆ ಅನುಗುಣವಾಗೇ ಶಾಸ್ತ್ರದಲ್ಲಿ ಎಲ್ಲ ಇದೆ ಜನರಿಗೆ ಅರ್ಥವಾಗಲ್ಲವೋ ಕೇಳಲ್ಲವೋ ಏನೋ ಗೊತ್ತಿಲ್ಲ ಅವ್ರ ಬುದ್ಧಿ ವಿಚಿತ್ರ ಈಗ ಇದು ಅಲ್ಟಿಮೇಟ್ಲಿ ಯಾರೋ ಒಬ್ಬರು ಮಾಡಬೇಕು ಟೈಮ್ ಆಗ್ತಾನೆ ಇದೆ ಅಯ್ಯೋ ಗಮನಿಸ್ತಾನೆ ಇಲ್ಲ ನಾನು ಏನೇನೋ ಹೇಳ್ತಾ ಇದ್ದರೆ ಇವತ್ತು ಪಾಠ ಆಗಲಿಲ್ಲ ಓಕೆ ನಾಳೆ ಹೇಳ್ತೀನಿ ಅದೇನು ರುಕ್ಮಿ ಮಗಳು ರುಕ್ಮಿಣಿ ಮಗ ಯಾರು ಮೊದಲು ಅನಿರುದ್ಧನ ಪ್ರದ್ಯುಮ್ನನಿಗೆ ಮಾಡ್ತಾರೆ ಆ ಮದುವೆ ಇವತ್ತು ನೋಡಬೇಕಿತ್ತು ಮದುವೆ ಆದ ನಂತರ ಆ ರುಕ್ಮಿಯನ್ನು ಈ ಬಲರಾಮನೇ ಸಾಯಿಸ್ತಾನೆ ಏಕೆ ಆ ಮದುವೆ ಆದ ನಂತರ ಅದೇ ದಿವಸ ಏನೂ ನಡೆಯುತ್ತದೆ ಗಲಾಟ ಅದೆಲ್ಲ ಇವತ್ತು ಆಗಬೇಕನ್ಕೊಂಡೆ ಈಗ ಬೇರೆ ಏನೋ ಈ ಸಿದ್ಧಿಗಿದ್ದು ಬಂತು ಆಯಿತು ಇದು ಬಿಡ್ತೀನಿ ಸಾಕು ಸಿದ್ಧಿ ಸಾಕು ಈ ತುಂಬ ಹೆಚ್ಚು ಹೇಳಿಬಿಟ್ಟೆ ಇಷ್ಟೆಲ್ಲ ಬೇಕಾಗಿಲ್ಲ ಏನೋ ಸ್ವಲ್ಪ ಹೇಳಿಬಿಟ್ಟು ಸ್ವಲ್ಪ ಸಾಕು ಜನರಿಗೆ ಹೆಚ್ಚು ಹೇಳಿಬಿಟ್ರೆ ಅರ್ಥವೂ ಆಗಲ್ಲ ಕನ್ಫ್ಯೂಸ್ ಆಗಿಬಿಡ್ತಾರೆ ಹೆಚ್ಚು ಹೇಳಿದ್ದಾರೆ ಸ್ವಲ್ಪ ಹೇಳಿದ್ದರೆ ಸಾಕು ಮತ್ತೆ ಪ್ರಶ್ನೆ ಮಾಡ್ತಾರೆ ಅವರಿಗಿದರಲ್ಲಿರುವಂತಹ ನಿಯಮ ಏನೋ ಆ ಕರ್ಮಫಲ ನಿಯಮ ಅವರಿಗೆ ಅರ್ಥವಾಗ್ತಾ ಇಲ್ಲ ಯಾವ ಸಂದರ್ಭದಲ್ಲಿ ಯಾರಿಗೆ ಹೇಗೆ ಏನನ್ನುವುದು ಅರ್ಥವಾಗ್ತಾ ಇಲ್ಲ ಏನೋ ಸ್ವಲ್ಪ ಕೇಳ್ತಾರೆ ಸಾಕು ಹೇಳ್ತಾರೆ ಮತ್ತೆ ಪ್ರಶ್ನೆ ಮಾಡ್ತಾರೆ ಮತ್ತೇನು ಕಷ್ಟ ಬಂದಾಗ ಮತ್ತೆ ಪ್ರಶ್ನೆ ಮಾಡ್ತಾರೆ ಅದಕ್ಕೋಸ್ಕರ ಎಲ್ಲಕ್ಕಿಂತ ಅದಕ್ಕೋಸ್ಕರ ಶಾಸ್ತ್ರಗಳೆಲ್ಲ ಹೇಳಿದ್ದು ಶಂಕರಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಹೇಳ್ತಾರೆ ಯಾವುದೇ ಹೇಳಲಿ ಎಷ್ಟೇ ನಿಯಮಗಳು ಹೇಳಲಿ ಎಲ್ಲರಿಗಿಂತ ಒಂದೇ ಒಂದು ತಾವು ಮಾಡಿರುವ ಪುಣ್ಯಕ್ಕೆ ಅನುಗುಣವಾಗೇ ಪುಣ್ಯ ಪಾಪಗಳಿಗೆ ಅನುಗುಣವಾಗೇ ಏನಾದರೂ ಬರುತ್ತದೆ ಇದು ಇಲ್ಲದಿದ್ದರೆ ಆಗಲ್ಲ ಏನೇ ಮಾಡ್ಕೋ ನಿಮ್ಮ ಪುಣ್ಯಪಾಪಕ್ಕೆ ಏನು ಶ್ರದ್ಧಾಭಕ್ತಿ ಇರಲಿ ಶಾಸ್ತ್ರವಿಧಿ ಶಾಸ್ತ್ರ ಆಜ್ಞೆಯನ್ನು ವಿನಯದಿಂದ ಒಪ್ಕೋ ಮನಸ್ಸಿನಲ್ಲಿ ಶ್ರದ್ಧಾ ಇಟ್ಕೋ ಆ ಭಗವಂತನ ಮೇಲೆ ಭಕ್ತಿ ಇಟ್ಕೋ ವಿನಯ ಇಟ್ಕೋ ಮಾಡ್ತಾ ಇರು ಪುಣ್ಯಕರ್ಮ ಇದ್ದರೆ ಮಾಡು ಕಷ್ಟಗಳಿದ್ದರೆ ಸಹಿಸಿಕೊಂಡು ಶಾಸ್ತ್ರಸಮ್ಮತ ಧರ್ಮಕ್ಕೆ ಅನುಗುಣವಾಗಿ ಪರಿಹಾರ ಮಾಡ್ಕೋ ಇದು ನಿಯಮ ಈಗ ಯಾರೇ ಮಾಡಲಿ ಎಷ್ಟು ಸಿದ್ಧಿಗಳಿರಲಿ ಅಲ್ಲೇ ಹೋಗಲಿ ಎಲ್ಲಕ್ಕಿದೊಂದು ಸಾಮಾನ್ಯ ನಿಯಮ ಎಲ್ಲ ಕಡೆಯಲ್ಲಿ ಇದೊಂದೇ ನಿಯಮ ಆದ್ದರಿಂದ ಶಂಕರಾಚಾರ್ಯರು ಈ ಶಾಸ್ತ್ರಗಳಿಗೆಲ್ಲ ಸಾರವಾಗಿ ನಿಯಮಗಳನ್ನು ಒಂದು ಕಡೆ ಹೇಳಿಬಿಟ್ಟರು ಇದು ಆ ನಿಯಮಗಳು ಯಾವ ಯಾವ ಸಂದರ್ಭಕ್ಕೆ ಹೊಂದುತ್ತವೆ ಎನ್ನುವುದು ಅದರ ಅಪ್ಲಿಕೇಶನ್ ಅಂದರೆ ವಿವಿಧ ಸಂದರ್ಭಗಳು ಈ ಪುರಾಣಗಳಲ್ಲಿ ಕಂಡುಬರ್ತವೆ ಆ ಮೂಲ ಸೂತ್ರಗಳನ್ನು ಅಲ್ಲಿ ಹೇಳಿದ್ದರು ಭಾಷ್ಯದಲ್ಲಿ ಶಂಕರಾಚಾರ್ಯ ಅಲ್ಲೆಲ್ಲೆಲ್ಲೆಲ್ಲಿ ಹೇಳಿಬಿಟ್ಟರು ಆ ಮೂಲ ಸೂತ್ರ ಅದರ ಡೀಟೇಲ್ ಅಪ್ಲಿಕೇಶನ್ ವಿವಿಧ ಸಂದರ್ಭಗಳು ಈ ಪುರಾಣಗಳಲ್ಲಿ ಕಂಡುಬರ್ತವೆ ಕಥೆಗಳು ಯಾವ ಘಟನೆಯಲ್ಲಿ ಏನಾಗುತ್ತದೆ ಯಾವ ಘಟನೆಯಲ್ಲಿ ಏನಾಯಿತು ಎಲ್ಲ ಹೇಳಿಬಿಟ್ರು ಅಲ್ಲಿ ಮಾತ್ರ ಬೃಹದಾರಣ್ಯಕ ಭಾಷ್ಯದಲ್ಲಿ ಬೇರೆ ಎಲ್ಲ ಕಡೆ ಹೇಳಿದರು ಛಾಂದೋಗ್ಯದಲ್ಲಿ ಬೃಹದಾರಣ್ಯಕದಲ್ಲಿ ಅಲ್ಲೆಲ್ಲಿ ಹೇಳಿಬಿಟ್ರು ಸಾಕು ಓಂ ಶಾಂತಿ 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 ಹರಿ